ಜಗತ್ರಕ್ಷಕ ಪಾರ್ವತಿ ಪರಮೇಶ್ವರರಿಗೆ ನಮೋನ್ನಮಃ ನಮೋನ್ನಮಃ. ಶುಭಮಸ್ತು. ನಾರದ, ಕೈಲಾಸಕ್ಕೆ ಬಂದ ಕಾರಣವೇನು? ಜಗನ್ನಾಟಕ ಸೂತ್ರಧಾರನಾದ ಪರಶಿವನೇ, ನಿನಗೆ ತಿಳಿಯದ ವಿಚಾರಗಳಾದರೂ ಈ ಜಗತ್ತಿನಲ್ಲಿ ಏನಿದೆ ಪ್ರಭು? ನಾರದ, ನನ್ನ ಅಂತರಂಗಕ್ಕೆ ತಿಳಿದಿರುವ ವಿಚಾರವು ಈ ಲೋಕಕ್ಕೆ ತಿಳಿಯುವುದು ಬೇಡವೇ? ಅದರ ಬಹಿರಂಗವು ನಿನ್ನಿಂದಲೇ ಆಗಲಿ. ಅಂತಹ ಗಾಢವಾದ ವಿಚಾರವಾದರೂ ಏನಿಹುದು ಸ್ವಾಮಿ? ನಾರದ, ಇದರಲ್ಲಿ ನಿನ್ನ ಕುತಂತ್ರವು ಏನಾದರೂ ಇದೆಯೇ? ನಾರಾಯಣ ನಾರಾಯಣ, ಅಮ್ಮ ಜಗನ್ಮಾತೆ, ನನ್ನ ಕುಟಿಲ ಕುತಂತ್ರಗಳೆಲ್ಲವೂ ಕೇವಲ ಲೋಕ ಕಲ್ಯಾಣಕ್ಕಾಗಿ ಎಂಬುದು ನಿನಗೆ ಗೊತ್ತಿರುವ ವಿಚಾರವಲ್ಲವೇ ತಾಯಿ? ಪರಮೇಶ್ವರ, ನಾನು ಬಂದಿರುವ ಕಾರಣವಿಷ್ಟೇ. ಭೂಲೋಕದಲ್ಲಿ ದೈತ್ಯ ಶಕ್ತಿಗಳು ತಲೆಯೆತ್ತಿ ಮೆರೆಯುತ್ತಿದೆ. ಅಸುರಿ ಶಕ್ತಿಗಳು ಮಾನವರ ದೇಹದೊಳಗೆ ಪ್ರವೇಶ ಮಾಡಿ ಅವರನ್ನು ಚಿತ್ರಹಿಂಸೆ ಮಾಡಿ ಕೊಲ್ಲುತ್ತಿವೆ. ಭೂಮಂಡಲದಲ್ಲಿ ದೇವತೆಗಳ ಪೂಜೆಗಳು ಸ್ಥಗಿತಗೊಂಡು ಭೂತ ಪಿಶಾಚಿಗಳ ಆರಾಧನೆಯೊಂದಿಗೆ ಅವುಗಳ ಅಟ್ಟಹಾಸವು ಎಡಬಿಡದೆ ಸಾಗುತ್ತಿದೆ. ಶಿಷ್ಟಾಚಾರಕ್ಕಿಂತ ವಾಮಾಚಾರವೇ ತಲೆಯೆತ್ತಿ ಮೆರೆಯುತ್ತಿದೆ ಪರಮಾತ್ಮ. ಇವುಗಳ ಅಟ್ಟಹಾಸದಿಂದ ನರಮಾನವರ ಸಂತತಿಯು ಭಯದಿಂದ ತತ್ತರಿಸುತ್ತಿದೆ ಪರಮಾತ್ಮ. ಈ ಅಸುರ ಶಕ್ತಿಯ ಸಂಹಾರವು ನಿನ್ನಿಂದಲೇ ಸಾಧ್ಯವೆಂದು ನಿನ್ನ ಸನ್ನಿಧಾನಕ್ಕೆ ಬಂದಿರುವೆ ಪ್ರಭು. ಮಹಾಸ್ವಾಮಿ, ಭೂಲೋಕದಲ್ಲಿ ಭೂತ ಪ್ರೇತಗಳ ಅಟ್ಟಹಾಸದ ನಿವಾರಣೆಗೆ ಪರಿಹಾರವಾದರೂ ಹೇಗೆ? ದೇವಿ, ಕೆಲವೊಮ್ಮೆ ಭಕ್ತರ ಪ್ರಾರ್ಥನೆಗೆ ಮೆಚ್ಚಿ ನಾವು ಕೊಟ್ಟ ವರಗಳೇ ಅವರುಗಳ ಅಟ್ಟಹಾಸಕ್ಕೆ ಕಾರಣವಾಗಿ ಪೈಶಾಚಿಕ ಕಾರ್ಯಗಳನ್ನು ಎಸಗಲು ದಾರಿ ಮಾಡಿಕೊಡುತ್ತವೆ. ಅದರ ನಿವಾರಣೆಗೋಸ್ಕರ ನಾವು ಮತ್ತೆ ಭೂಲೋಕದಲ್ಲಿ ಜನ್ಮವೆತ್ತಿ ಕೆಟ್ಟ ಶಕ್ತಿಗಳನ್ನು ನಾಶ ಮಾಡಬೇಕಾಗಿ ಬರುತ್ತದೆ. ಹಾಗಾದರೆ ಈ ಕಾರ್ಯಕ್ಕೂ ಕೂಡ ತಾವು ಭೂಲೋಕದಲ್ಲಿ ಅವತರಿಸಬೇಕೇನು? ಇಲ್ಲ ದೇವಿ. ಮತ್ತಾರಿಂದ ಈ ಕಾರ್ಯ ಸಾಧ್ಯ ಸ್ವಾಮಿ? ನನ್ನ ಅಂಶವನ್ನೇ ಹೊಂದಿರುವ, ನನ್ನ ಶಕ್ತಿಗೆ ಸರಿಸಮನಾಗಿರುವ ನಮ್ಮ ನೆಚ್ಚಿನ ನಂದೀಶ್ವರನು ಈ ಕಾರ್ಯವನ್ನು ಸಾಧಿಸುತ್ತಾನೆ. ನಂದಿ ತಂದೆಯೇ, ಯಾವುದೇ ದೈತ್ಯ ಪಿಶಾಚಿ ಭೂತ ಪ್ರೇತಾದಿ ಅಸುರಿ ಶಕ್ತಿಗಳು ನಿನ್ನನ್ನು ಏನೂ ಮಾಡದಂತೆ ಕಗ್ಗಾಡನ್ನು ಭೇದಿಸಿಕೊಂಡು ನುಗ್ಗುವ ಆನೆಯಂತೆ ಬಲವನ್ನು ಹೊಂದಿ ಕೆಟ್ಟ ವಾಮಾಚಾರಿ ಶಕ್ತಿಗಳನ್ನು ಧ್ವಂಸ ಮಾಡಿ ಭೂತಾದಿ ಪ್ರೇತ ಪಿಶಾಚಿಗಳ ಹುಟ್ಟಡಗಿಸಿ ಭೂಲೋಕದ ಮನುಕುಲಕ್ಕೆ ಶಾಂತಿ ನೆಮ್ಮದಿಯನ್ನು ದೊರಕಿಸಲು ನೀನು ಈಗಲೇ ಕರಿಬಸವನೆಂಬ ನಾಮಾಂಕಿತದಿಂದ ಭೂಲೋಕದಲ್ಲಿ ಅಯೋನಿಜನಾಗಿ ಜನಿಸು. ನಿನ್ನ ಕಾರ್ಯ ಸಾಧನೆಗಾಗಿ ನಾನು ಸದಾ ನಿನ್ನಲ್ಲೇ ಅಡಗಿ ಮಾರ್ಗದರ್ಶಕನಾಗಿರುತ್ತೇನೆ. ತಮ್ಮ ಅಪ್ಪಣೆಯಂತೆ ಆಗಲಿ ತಂದೆ. ಕರಿಬಸವ, ಆಹಾ, ನಾಮಧಾರಣೆಯೇ ಬಹಳ ಅದ್ಭುತವಾಗಿದೆ. ಕರಿಬಸವ, 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 ಕರಿಬಸವ. ತಂದೆ, ಭೂಲೋಕದಲ್ಲಿ ಕಾವ್ಯವಸ್ತ್ರಧಾರಿಯಾಗಿ ವೀರ ಸನ್ಯಾಸಿಯಾಗಿ ಸಾಧು ಶರಣರ ದಾರಿದೀಪವಾಗಿ ವಿಭೂತಿಯ ವೀರ ರುದ್ರಾಕ್ಷಿಯ ರುದ್ರ ಭಕ್ತರ ಪ್ರಿಯನು ಲಿಂಗಪ್ರಾಣಿ ಶಿವಪೂಜಾ ದುರಂಧರ ಪೀಡಾನಿವಾರಕ ಆಚಾರ ವಿಚಾರಗಳ ಪ್ರಭುವಾಗಿ ಶ್ರದ್ಧೆ ಭಕ್ತಿಗಳ ಆರಾಧಕನಾಗಿ ಪತಿತ ದಲಿತರ ಉದ್ಧಾರಕನಾಗಿ ತ್ರಿಕರ್ಣ ಶುದ್ಧಿಗಳನ್ನು ಹೊಂದಿ ಅಷ್ಟವಿಧ ಪೂಜೆ ಹಾಗೂ ಅಷ್ಟಾವರಣಗಳ ಅರಿವನ್ನು ಮನುಕುಲದಲ್ಲಿ ಬೆಳಗಿಸು. ನಿನ್ನ ಅವತಾರದಿಂದ ಕ್ಷುದ್ರ ದೈವಗಳು ಶುದ್ಧ ದೇವತೆಗಳಾಗಿ ಪರಿವರ್ತನೆಗೊಳ್ಳುವಂತಾಗಲಿ. ಭೂತ ಪ್ರೇತ ದೆವ್ವ ಪಿಶಾಚಿಗಳ ಅಟ್ಟಹಾಸವು ಅಡಗಿ ಮಾನವರು ನೆಮ್ಮದಿಯ ಜೀವನವನ್ನು ಸಾಗಿಸುವಂತಾಗಲಿ. ವಾಮಾಚಾರವು ಅಡಗಿ ಶಿವಾಚಾರವು ಬೆಳಗುವಂತಾಗಲಿ. ಇಡೀ ಮನುಕುಲವೇ ನಿನ್ನ ಹೆಸರನ್ನು ಕೊಂಡಾಡುವಂತಾಗಲಿ. ಹೋಗಿ ಬಾ ನಂದಿ, ನಿನಗೆ ಜಯವಾಗಲಿ. ಕರಿಬಸವ,
ಇಂದಿನಿಂದ ನಿನ್ನ ನೆಲೆಯು ಉಕ್ಕಡಗಾತ್ರಿಯಲ್ಲಿ. ಹೋಗಿ ಬಾ, ನಿನಗೆ ಶುಭವಾಗಲಿ. ಮಹದಾಜ್ಞೆ ಪ್ರಭು. ಓಂ ನಮಃ ಶಿವಾಯ. ಸಾಕ್ಷಾತ್ ಪರಶಿವನ ಸಾನ್ನಿಧ್ಯದಲ್ಲಿ ಇದ್ದು ಅನುಭವ ಹೊಂದಿದ ಈ ಆತ್ಮ ಇಂದು ಭವಬಂಧನಗಳಿಂದ, ಆಸೆ ಕಾಮಾದಿಗಳಿಂದ ತುಂಬಿ ತುಳುಕುತ್ತಿರುವ ಈ ಭೂಮಂಡಲದಲ್ಲಿ ಅವತಾರವೆತ್ತಿ ಭೂತ ಪ್ರೇತಾತ್ಮಗಳ ಜೊತೆ ಸೆಣಸಾಡುವಂತಾಗಿದೆ. ಹೇ ಪರಮೇಶ್ವರ, ಶಂಭೋ ಶಂಕರ, ನಿನ್ನ ಸಾನ್ನಿಧ್ಯವನ್ನು ಬಿಟ್ಟು ನಾನು ಹೇಗಿರಲಿ ತಂದೆ? ಒಂದು ಕ್ಷಣ ನಿನ್ನ ಕಾಣದಿರುವ ಈ ಕಂಗಳು ವ್ಯರ್ಥವೆನಿಸುತ್ತಿದೆ. ದಿನನಿತ್ಯ ನಿನ್ನ ಪಾದಗಳನ್ನು ಮುಟ್ಟದಿರುವ ಈ ಕರಗಳು ನಿಷ್ಪ್ರಯೋಜಕವಾದಂತಿದೆ. ಸದಾ ನಿನ್ನನ್ನು ಹೆಗಲಲ್ಲಿ ಹೊತ್ತು ಸೇವೆಯನ್ನು ಮಾಡುತ್ತಿದ್ದ ಈ ಕಾಯವು ಇಂದು ಉಸಿರಿದ್ದರೂ ಜಡವಸ್ತುವಂತಾಗಿದೆ. ಪರಮೇಶ್ವರ, ನಿನ್ನ ನಗಲಿ ಈ ಭುವಿಯಲ್ಲಿ ಹೇಗಿರಲಿ ತಂದೆ? ಹೇಗಿರಲಿ? ದರ್ಶನವ ನೀಡು ಪ್ರಭು, ನಿನ್ನ ಕಾಣುವ ಭಾಗ್ಯವನ್ನು ತೋರು ತಂದೆ, ತೋರು. ಕರಿಬಸವ. ಆಹ ಆಹ, ಪರಮೇಶ್ವರ ಪರಮೇಶ್ವರ, ಈ ನಿನ್ನ ಕಂದನ ಮೊರೆ ಕೇಳಿ ಓಡಿ ಬಂದೆಯಾ ತಂದೆ? ನಿನ್ನ ಸಾನ್ನಿಧ್ಯವನ್ನು ನಾನು ತೊರೆದಿರಲಾರನು ತಂದೆ. ನಿನ್ನ ಪಾದವನ್ನು ನಾನು ಬಿಟ್ಟಿರಲಾರೆ ಪ್ರಭು, ಬಿಟ್ಟಿರಲಾರೆ. ಕರಿಬಸವ, ಭೂಲೋಕಕ್ಕೆ ಬಂದೊಡನೆಯೇ ವಾತ್ಸಲ್ಯದ ಬಂಧನ ನಿನ್ನನ್ನೂ ಆವರಿಸಿತೆ. ಕಾಯ ವಾಚ ಮನಸ, ನಿನ್ನ ಸೇವೆಯೇ ನನ್ನ ಉಸಿರಾಗಿರುವಾಗ ಸರ್ವಸಂಗ ಪರಿತ್ಯಾಗಿಯಾದ ಈ ನಿನ್ನ ಭಕ್ತನಿಗೆ ವಾತ್ಸಲ್ಯದ ಬಂಧನವಾದರೂ ಎಲ್ಲಿದೆ ತಂದೆ? ಕರಿಬಸವ ಪ್ರಭು, ನಿನ್ನ ಅವತಾರವು ಮನುಕುಲದ ಉದ್ಧಾರಕ್ಕಾಗಿ ಇರುವುದು. ಇಲ್ಲಿ ಒಂಟಿಯಾದನೆಂಬ ಚಿಂತೆಯನ್ನು ಬಿಡು. ಕಾಯ ನಿನ್ನದಾದರೆ ಕಾಯಕ ನನ್ನದು, ಉಸಿರು ನಿನ್ನದಾದರೆ ಚೈತನ್ಯ ನನ್ನದು. ಆಹ, ನೀನು ಕಟ್ಟಿರುವ ಇಷ್ಟಲಿಂಗದಲ್ಲಿ ಸದಾ ನನ್ನನ್ನೇ ಕಾಣುತ್ತಿರುವೆ. ನಿನಗೆ ಬೇಕೆನಿಸಿದಾಗ ನಿನ್ನ ಅಂಗೈಯಲ್ಲಿಯೇ ಎಲ್ಲವನ್ನೂ ವೀಕ್ಷಿಸಬಹುದು. ಸಂದರ್ಭೋಚಿತವಾಗಿ ನಿನ್ನ ವೇಷವನ್ನು ಬದಲಿಸಿಕೊಳ್ಳಬಹುದು. ನೀನು ಕುಳಿತಲ್ಲೇ ಸರ್ವವನ್ನೂ ಗ್ರಹಿಸಬಹುದು. ಹೀಗಿರುವಾಗ ಒಂಟಿಯಾದನೆಂಬ ಭ್ರಮೆಯನ್ನು ತೊರೆದು ಲೋಕ ಕಲ್ಯಾಣಕ್ಕಾಗಿ ಹೋರಾಡು. ನೀನು ಬಂದಿರುವ ಕರ್ತವ್ಯವನ್ನು ಸಾಧಿಸು. ನಿನ್ನ ಸಕಲ ಕಾರ್ಯಗಳಲ್ಲಿ ನೆರವಾಗಲು ಮುಂದೆ ನಾಗಪ್ಪನೆಂಬ ಸದ್ಭಕ್ತನು ದೊರೆಯುತ್ತಾನೆ. ನಿನಗೆ ಜಯವಾಗಲಿ. ನನ್ನ ಸರ್ವ ಚೈತನ್ಯವೂ ನೀನಾಗಿರುವಾಗ ನನಗಿನ್ನೆಲ್ಲಿಯ ಚಿಂತೆ ಪ್ರಭು? ಶಿವಾಚಾರವೇ ತಂದೆ, ಶಿವನಾಮಾಮೃತವೇ ತಾಯಿ, ಶಿಷ್ಟ ರಕ್ಷಣೆ ದುಷ್ಟ ಶಿಕ್ಷಣೆಯೇ ಎನ್ನ ಕಾಯಕ, ಜನಸೇವೆಯೇ ಎನ್ನ ಗುರಿ. ಧನ್ಯೋಸ್ಮಿ ಪ್ರಭು, ಧನ್ಯೋಸ್ಮಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಶಿವನಿಚ್ಛೆಯಂತೆ ನನ್ನ ಪ್ರಯಾಣವನ್ನು ಬೆಳೆಸು. ಏಕೆ ರೋಧಿಸುತ್ತಿರುವೆ? ನಿನ್ನ ದುಃಖಕ್ಕೆ ಕಾರಣವೇನಮ್ಮ? ಏರಿ ಮರದಲ್ಲಿರುತ್ತೆ ಅವ್ವ, ನನ್ ಗಂಡನ್ ಬಲಿ ತಗೊಂಡ್ಬಿಡ್ತು ಸ್ವಾಮಿ, ಬಲಿ ತಗೊಂಡ್ಬಿಡ್ತು, ನನ್ ಗಂಡನ್ ಬಲಿ ತಗೊಂಡ್ಬಿಡ್ತು. ಅಯ್ಯ ದೇವ್ರೇ, ನನ್ಗಿನ್ ಯಾರಪ್ಪ ಗತಿ, ಯಾರಪ್ಪ? ಚನ್ನಳ್ಳಿ ಕೆರೆ ಏರಿ ಮೇಲಿರೋ ಮರದಾಗ ಒಂದು ಭ್ರಮರ ರಾಕ್ಷಸ ಸೇರ್ಕೊಂಡು ಪ್ರತಿ ವರ್ಷ 7-8 ಜನರನ್ನ ಬಲಿ ತಗತಾ ಐತ್ರಿ ಅಪ್ಪಾರ. ಕೆಲವರು ಈ ಕೆರೆಯಾಗ ಬಿದ್ದು ಸತ್ತಾರ್ರಿ, ಇನ್ನು ಕೆಲವರು ಈ ಮರದ ಬುಡದಲ್ಲಿ ಬಿದ್ದು ಸಾಯ್ತಾರ್ರಿ.
ಇದ್ರ ಅವಳಿಗೆ ಕೊನೆನೇ ಇಲ್ದಂಗ ಆಗೈತ್ರಿ ಅಪ್ಪಾರ, ಕೊನೆನೇ ಇಲ್ದಂಗ ಆಗೈತ್ರಿ. ಇದಕ್ಕಾಗಿ ನೀವು ಚಿಂತಿಸುವ ಅಗತ್ಯವಿಲ್ಲ. ಮರದಲ್ಲಿರುವ ಆ ಕೆಟ್ಟ ಬರಮರಕ್ಕಸನ ಕಾಟದಿಂದ ನಿಮ್ಮನ್ನು ನಾವು ಮುಕ್ತರನ್ನಾಗಿಸುತ್ತೇವೆ. ಅದು ಈ ಸ್ಥಳವನ್ನು ಬಿಟ್ಟು ಹೋಗುವಂತೆ ಮಾಡುತ್ತೇನೆ. ಆದರೆ ಅದಕ್ಕಾಗಿ ನೀವು ಕೆಲವು ಸಿದ್ಧತೆಗಳನ್ನು ಮಾಡಬೇಕಾಗುತ್ತದೆ. ನಾವು ಏನ್ ಮಾಡಬೇಕು ಅಂತ ಹೇಳಿ ಅಪ್ಪರ, ತಮ್ಮ ಅಪ್ಪಣೆ ಹಂಗ ನಡ್ಕೊಂತೀವ್ರಿ. ಊರ ಜನರೆಲ್ಲ ಸೇರಿ ಒಂದು ಪಲ್ಲ ಅಕ್ಕಿ, ಮೂರು ದಡಿಯ ಬೆಲ್ಲ, ಸಾಕಷ್ಟು ಹಾಲು, ತುಪ್ಪ, 101 ಬಾಳೆ ಎಲೆಗಳು ಹಾಗೂ 1001 ಬಾಳೆಹಣ್ಣುಗಳನ್ನು ತಂದು ಈ ಕೆರೆಯ ಏರಿಯ ಮೇಲಿರುವ ಮರದ ಕೆಳಗೆ ಇಡಿ. ತಮ್ಮ ಅಪ್ಪಣೆಯಂತೆ ಆಗಲಿ ಅಪ್ಪರ. ನಾನು ಈಗಲೇ ಊರಾಗ ಹೋಗಿ ಜನರಿಗೆ ವಿಚಾರವನ್ನು ತಿಳಿಸಿ ನೀವು ಹೇಳಿದ ಸಾಮಾನೆಲ್ಲ ತರ್ತೀವ್ರಿ ಅಪ್ಪಾರ. ಅಪ್ಪಾರ, ತಾವು ಹೇಳಿ ಸಾಮಾನೆಲ್ಲ ತಂದೇವ್ ನೋಡ್ರಿ. ಅದರಲ್ಲಿ ಅಡಿಗೆ ಸಿದ್ಧ ಮಾಡಿ ಈ ಮರದ ಕೆಳಗೆ ತಂದು 101 ಬಾಳೆ ಎಲೆ ಹಾಕಿ ಎಡೆ ಮಾಡಿ. ಯಪ್ಪ, ಎಲ್ಲ ಸಿದ್ಧ ಆಗಿತ್ರಿ. ಬರವರಾಕ್ಷಸ, ನಿನಗೆ ಬೇಕಾದ ಅಡಿಗೆಯನ್ನು ಸಿದ್ಧ ಮಾಡಿಸಿ ನಿನ್ನ ಮುಂದೆ ಬಡಿಸಿದ್ದೀನಿ. ನೀನಿನ್ನು ಬಂದು ನಿನಗೆ ತೃಪ್ತಿಯಾಗುವ ತನಕ ತಿಂದು ಹೋಗಬಹುದು. ಬಾರೋ ಬರಮರಾಕ್ಷಸ. ಏ ಬರಮರಾಕ್ಷಸ, ಮಾತಾಡು ಮಾತಾಡು ಬರಮರಾಕ್ಷಸ. ನಂಗೆ ಬೇಕಾದೆಲ್ಲ ಮಾಡಿಸಿದ್ದೀಯ, ಆದ್ರೆ ಇದನ್ನೆಲ್ಲ ತಿಂದು ನಾನು ಎಲ್ಲಿ ಹೋಗಿರ್ಲಿ? ನಂಗೆ ನೀನು ಬೇರೆ ಕಡೆ ಒಳ್ಳೆ ಸ್ಥಾನನ ಕೊಟ್ಟು ಕೂರ್ಸೋದಾದ್ರೆ ನಾನು ಇದನ್ನೆಲ್ಲ ತಿಂದು ಇಲ್ಲಿಂದ ಹೊರಟು ನಿನ್ನ ಹಿಂದೆ ಬರ್ತೀನಿ. ಆಗಲಿ, ನಿನ್ನಿಚ್ಛೆಯಂತೆ ನಿನಗೊಂದು ಸ್ಥಾನವನ್ನು ಕೊಟ್ಟು ಕುಳ್ಳಿರಿಸುತ್ತೇನೆ. ನೀನು ಇಲ್ಲಿ ನೆರೆದಿರುವ ಜನರಿಗೆ ಈ ಸ್ಥಳವನ್ನು ಬಿಟ್ಟು ಹೋಗುತ್ತಿರುವ ಕುರುಹನ್ನು ತೋರಿಸಿ ಇಲ್ಲಿಂದ ಹೊರಡು. ಹೋ, ಹೊರಡು. ಹೋಗೆ ಆಗಲಿ, ನನ್ನ ಕುರುಹನ್ನು ತೋರಿಸಿಯೇ ಹೋಗುತ್ತೇನೆ. ಯಪ್ಪ, ಅಲ್ಲಿ ನೋಡ್ರಿ, ಮರನೇ ಎರಡು ಭಾಗ ಆಗುತ್ತಲ್ರಿ. ಅಲ್ಲಿ ನೋಡ್ರಿ ಯಪ್ಪಾರ, ಆ ಮರದ ಕೆಳಗೆ ಇಟ್ಟಿದ್ದ ಎಡಿಯೆಲ್ಲ ಖಾಲಿ ಆಗದ್ ನೋಡ್ರಿ. ಅಪ್ಪಾರ, ನಾವು ಮಹಾ ಪವಾಡ್ ಪುರುಷಾದಿರ್ರಿ. ತಮ್ಗಳ ತುಪ್ಪಾಯಿಂದ ನಮ್ಮ ಊರ್ನಾಗ ಇದ್ದಿದ್ದು ಒಂದು ದೊಡ್ಡ ಕಂಟಕ ನಿವಾರಣ ಆದಂಗೆ ಆತು ನೋಡ್ರಿ ಅಪ್ಪ, ನಿಮ್ಮ ಪಾದ ಕಟ್ ಬಿದ್ದೇವ್ರಿ. ಅಪ್ಪಾರ, ತಮ್ಮ ಹೆಸರು ಏನು ಅಂತ ಹೇಳಿದ್ರ ತಮ್ಮ ನಾಮಸ್ಮರಣೆ ಮಾಡಿಕೊಂಡು ನಾವು ಧನ್ಯ ಆಗ್ತೀವ್ರಿ ಅಪ್ಪಾರ. ಕಾಣದಂತಿದ್ದು ಎಲ್ಲ ಒಂದೆಂದು ಸಾರುವ ಆತ್ಮ ನಂದಿ. ಅದನ್ನು ಈ ರಕ್ತ ಮಾಂಸಗಳಿಂದ ಕೂಡಿದ ತಡಿಕೆಯಲ್ಲಿ ಹೊತ್ತು ರಕ್ಷಿಸುವ ದೇಹ ಕರಿ, ಅಂದರೆ ಕರಿಬಸವ ಎಂದು. ಕರಿಬಸವ, ಕರಿಬಸವ, ಕರಿಬಸವ ಸ್ವಾಮಿ. ಆಹಾ, ಅಮೋಘವಾದ ಹೆಸರು. ಯಪ್ಪ, ಕರಿಬಸವ ಸ್ವಾಮಿ, ತಾವುಗಳು ಇದೇ ಊರಾಗಿದ್ದು ನಮಗೆಲ್ಲ ಮಾರ್ಗದರ್ಶನ ನೀಡ್ತಾ ಇರಪ್ಪ. ನಾವಷ್ಟು ಮುಂದೆ ನೀವ್ ಹೇಳ್ದಂಗ ನಡ್ಕೋತೀವಿ ತಂದೆ. ಹೌದ್ರಿ ಬಿಡ್ರಿ, ತಮ್ಮ ಸೇವೆ ಮಾಡೋ ಅವಕಾಶ ಮಾಡಿಕೊಡ್ರಿ ಅಪ್ಪ. ನಿಂತ ನೀರಂತೆ ಒಂದೆಡೆ ನಿಲ್ಲದೆ ಹರಿವ ನೀರಿನಂತೆ ವಿವಿಧ ಕಡೆ ಚಲಿಸುವುದೇ ನನ್ನ ಕಾಯಕ. ಜನಕಲ್ಯಾಣಕ್ಕೋಸ್ಕರ ಈ ದೇಹವನ್ನು ಹೊತ್ತಿರುವೆ. ಜನಗಳಿಗೆ ಕಂಟಕವಾಗಿರುವ ದುಷ್ಟ ಶಕ್ತಿಗಳನ್ನು ನಿಗ್ರಹಿಸಿ ಮನುಕುಲಕ್ಕೆ ಶಾಂತಿ ನೆಮ್ಮದಿಯನ್ನು ತಂದುಕೊಡುವುದಷ್ಟೇ ನನ್ನ ಧ್ಯೇಯ. ನಿಮಗೆ ಕಷ್ಟಗಳು ಬಂದಾಗ ಏಕಚಿತ್ತದಿಂದ ಒಮ್ಮೆ ಕರಿಬಸವ ಎಂದು ಕೂಗಿದೊಡನೆ ನಾನು ನಿಮ್ಮಲ್ಲಿಗೆ ಬರುತ್ತೇನೆ. ಇನ್ನು ಮುಂದೆ ನಿಮಗೆ ಆ ಬರಮ ರಾಕ್ಷಸನಿಂದ ಯಾವುದೇ ತರದ ಕಾಟಗಳು ಇರುವುದಿಲ್ಲ. ಇನ್ನು ನೀವು ನೆಮ್ಮದಿಯಿಂದ ಬಾಳುವೆ ನಡೆಸಬಹುದು. ನಾವಿನ್ನು ಬರುತ್ತೇವೆ. ಓಂ ನಮ ಶಿವಾಯ. ಶರಣ್ರೇ ಅಪ್ಪ, ಶರಣ್ರೇ. ಸೂರ್ಯಾಸ್ತವಾಗುತ್ತಿದೆ. ಅಲ್ಲಿ ಕಾಣುತ್ತಿರುವ ಹನುಮಂತನ ಗುಡಿಯೇ ಶಿವಪೂಜೆಗೆ ಪ್ರಶಸ್ತ ಸ್ಥಳವಾಗಿ ತೋರುತ್ತಿದೆ. ಶಿವಪೂಜೆಯನ್ನು ಮುಗಿಸಿ ಅಲ್ಲಿಯೇ ಇಂದು ರಾತ್ರಿಯನ್ನು ಕಳೆಯೋಣ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಅರೆರೆ, ಇದೇನಪ್ಪ ಇದು? ನಾನು ಮನೆಯಿಂದ ತರುವಾಗ ತಣ್ಣಗಿದ್ದ ರೊಟ್ಟಿ ಎಣಗಾಗಿ ಈ ಹನುಮಂತನ ಗುಡಿ ಬಾಗಿಲಾಗಿ ಬಂದು ಕೂಡ್ಲೇ
ಈಗ ತಾನೇ ಮಾಡಿದ ಅಡುಗೆ ಹೆಂಗ ಬಿಸಿ ಬಿಸಿಯಾಗಿ ಒಗೆ ಆಡಿ ಗಮ್ಮಂತ ಗಮಲು ಬರ್ತಾ ಐತೆ. ಹಾಗಾದ್ರೆ ಇದೆಲ್ಲ ಆ ಮುದುಕುಂದೇ ಪವಾಡ ಅಂತ ಕಾಣ್ತೈತಿ. ನಾಗಪ್ಪ ಊಟ ತಂದ್ಯ ಅಪ್ಪ? ಹೌದ್ರಿ ಅಜ್ಜಾವ್ರೆ, ಊಟ ತಂದಿನ್ರಿ. ಅಜ್ಜಾವ್ರೆ, ನಿಮಗೆ ಊಟ ನಾನೇ ನನ್ನ ಕೈಯಾರ ತಿನ್ನಿಸ್ತೀನ್ರಿ, ಹೊಟ್ಟೆ ತುಂಬ ತಿನ್ರಲ್ಲ. ಆಗಲಪ್ಪ, ಎಲ್ಲ ಶಿವನಿಚ್ಛೆ, ತಿನ್ನಿಸಪ್ಪ. ಈ ರೊಟ್ಟಿ ಎಣಿಗಾಯಿ ಏನ್ ಚಂದಾಗೈತೋ ತಮ್ಮ. ಓಂ ನಮ ಶಿವಾಯ. ಅಜ್ಜ ಅಜ್ಜ, ಅಂಗೈಯಲ್ಲೇ ಆಟ ತೋರಿದಂಥ ಮಹಾ ಪವಾಡ ಪುರುಷರ್ರಿ ನೀವು. ಇಂಥ ಮಹಿಮಾನ್ವಿತ ಪುರುಷರಾದ ತಮ್ಮ ಹೆಸರಾದರೂ ಏನು ಹೇಳ್ರಪ್ಪ? ಶಿವನ ಆಣತಿಯಂತೆ ಕರಿಬಸವ ಎಂಬುದು ನಮ್ಮ ನಾಮಾಂಕಿತವಾಗಿದೆ. ಕರಿಬಸವ, ಕರಿಬಸವ ಯಪ್ಪ, ಕರಿಬಸಜ್ಜ, ನಿಮ್ಮಂಥ ಮಹಾಶರಣರ ದರ್ಶನ ಮಾಡ್ಲಿಕ್ಕ ನಾನು ಏಟು ಪುಣ್ಯ ಮಾಡಿದ್ದೇನ್ರಿ, ಏಟು ಪುಣ್ಯ ಮಾಡಿದ್ದೀನ್ರಿ ಅಪ್ಪ. ಯಪ್ಪ, ನಿಮ್ಮ ಪಾದಕ್ಕೆ ಅಡ್ಡ ಬಿದ್ದೀನ್ರಿ, ನಿಮ್ಮ ಪಾದಕ್ಕೆ ಅಡ್ಡ ಬಿದ್ದೀನ್ರಿ. ನಿಮ್ಮ ಈ ಪವಿತ್ರ ಹಸ್ತಗಳಿಂದ ನನ್ನ ತಲೆಯನ್ನು ಮುಟ್ಟಿ ಆಶೀರ್ವಾದ ಮಾಡ್ರಿ ನನ್ನಪ್ಪ. ಭಕ್ತ ನಾಗಪ್ಪ, ಆ ಶಿವನ ಕೃಪೆ ಸದಾ ನಿನ್ನ ಮೇಲಿರ್ಲಪ್ಪ, ಸದಾ ನಿನ್ನ ಮೇಲಿರ್ಲಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಏನಿದು ಆಶ್ಚರ್ಯ! ಪೂಜ್ಯರ ಕೈಗಳು ನನ್ನ ಶಿರವನ್ನು ಸ್ಪರ್ಶಿಸಿದ ಕೂಡಲೇ ನನ್ನ ದೇಹದಲ್ಲಿ ಸಹಸ್ರಾರು ಮಿಂಚುಗಳ ಬೆಳಕು ಒಟ್ಟಿಗೆ ಪ್ರವಹಿಸಿದಂತೆ ಭಾಸವಾಗುತ್ತಿದೆ. ನನ್ನ ನರನಾಡಿಗಳಲ್ಲಿ ಹೊಸ ಚೈತನ್ಯವು ತುಂಬಿ ನನ್ನ ಉಚ್ಛ್ವಾಸ ನಿಶ್ವಾಸಗಳಲ್ಲಿ ಕರಿಬಸವಾ, ಕರಿಬಸವಾ ಎಂಬ ನಾಮಾಂಕಿತವನ್ನು ಉಚ್ಚರಿಸುವಂತಾಗುತ್ತಿದೆ. ಲೌಕಿಕದ ಆಸೆ ಮೋಹಗಳ ಬಂಧನಕ್ಕೊಳಗಾಗಿದ್ದ ಎನ್ನಾತ್ಮವು ಇಂದು ಪಾರಮಾರ್ಥಿಕವಾಗಿ ಸತ್ಯ ಧರ್ಮ ಶಿವಾಚಾರಗಳೆಡೆಗೆ ಸಾಗಿ ಎನ್ನನ್ನು ಭವಬಂಧನದಿಂದ ಮುಕ್ತವಾಗಿಸುತ್ತಿದೆ. ಎನ್ನ ಮನಸ್ಸಿನ ತಾಪಗಳೆಲ್ಲವೂ ಮಾಯವಾಗಿ ಗುರು ಸಾನ್ನಿಧ್ಯದ ಆನಂದದಲ್ಲಿ ತೇಲಾಡುವಂತಾಗಿದೆ. ಅಜ್ಜಯ್ಯ, ಅಜ್ಜಯ್ಯ, ಶರಣು, ಶರಣಾರ್ಥಿ, ಅಜ್ಜಯ್ಯ ಶರಣಾರ್ಥಿ. ಭಕ್ತ ನಾಗಪ್ಪ, ಶಿವನ ಇಚ್ಛೆಯಂತೆ ನೀನು ಗುರುಬೋಧೆಯನ್ನು ಸ್ವೀಕರಿಸಿ ನನ್ನ ಪ್ರೀತಿಯ ಶಿಷ್ಯನಾಗಿ ನನ್ನ ಬಳಿಯಲ್ಲೇ ಇದ್ದು ಲೋಕ ಕಲ್ಯಾಣ ಕಾರ್ಯಗಳಲ್ಲಿ ನನಗೆ ಸಹಾಯಕನಾಗಿ ಕಾಯಕವನ್ನು ಮಾಡಿಕೊಂಡಿರುವಿಯಂತೆ. ತಮ್ಮ ಇಚ್ಛೆಯಂತೆಯೇ ಆಗಲಿ ಪ್ರಭು. ಇಂದಿನಿಂದ ಈ ನಾಗಪ್ಪ ನಿಮ್ಮ ಚರಣಗಳ ಭಕ್ತ, ನಿಮ್ಮ ಸೇವೆಗೆ ನನ್ನ ನಿತ್ಯ ಕಾಯಕ. ಶ್ರೇಯೋಸ್ತು. ಅಪ್ಪರೆ. ಏನ್ ನಾಗಪ್ಪ? ಉಕ್ಕಡಗಾತ್ರಿಗೆ ಹೋಗೋಣ ಅಂದ್ರೆ ಈ ತುಂಗಭದ್ರ ಹೊಳೆ ತುಂಬಿ ಹರಿಯಾಕತ್ತೈತಿ, ಇದನ್ನ ದಾಟಿ ಹೋಗೋದಾದ್ರೂ ಹೆಂಗ್ರಿ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ನಾಗಪ್ಪ? ಸರ್ವವನ್ನು ಗೆದ್ದ ಈ ಆತ್ಮಕ್ಕೆ ಹರಿಗೋಲಿಲ್ಲದೆ ಹೊಳೆ ದಾಟುವುದು ಅತಿಶಯೋಕ್ತಿ ಏನಲ್ಲ. ನಾನು, ನನ್ನದು, ನನ್ನಿಂದಲೇ, ನನ್ನವರು, ತಮ್ಮವರು ಎಂಬ ಆಸೆ ಮೋಹ ಕ್ರೋಧ ಕಾಮಾದಿಗಳನ್ನೆಲ್ಲ ತೊರೆದ ಈ ಆತ್ಮದ ದೇಹವು ಯಾವ ತೂಕ ಭಾರಗಳಿಲ್ಲದೆ ಗಾಳಿಯಂತೆ ಹಗುರವಾಗಿರುತ್ತದೆ. ಇದನ್ನು ಸಾಧಿಸಲು ಹಠಯೋಗದಿಂದ ಮಾತ್ರ ಸಾಧ್ಯ. ಅರಿಷಡ್ವರ್ಗಗಳನ್ನು ನಾವು ಗೆದ್ದಾಗ ಸರ್ವವೂ ಶೂನ್ಯವಾಗಿ ಶಿವಪಥದತ್ತ ಮನಸ್ಸು ಹರಿಯುತ್ತದೆ, ಶಿವಪಥದಿಂದ ಶಿವ ಸಾನ್ನಿಧ್ಯ ದೊರೆಯುತ್ತದೆ. ಆದ್ದರಿಂದ ಸರ್ವಭೋಗ ಶೂನ್ಯರಾದ ನಮಗೆ ಯಾವ ಅಡಚಣೆಯೂ ಇಲ್ಲದೆ ಈ ನದಿಯನ್ನು ದಾಟಲು ಸಾಧ್ಯ. ನೋಡು, ನೀನು ಹೊದ್ದಿರುವ ಆ ಒಲ್ಲಿಯನ್ನು ಹರಡಿ ಹರಿಯುತ್ತಿರುವ ನೀರಿನ ಮೇಲೆ ಹಾಸು. ಹಾ, ತಮಗಿಚ್ಛಾ. ಅಪ್ಪರೆ, ಅಪ್ಪರೆ, ಇದೇನ್ ಆಶ್ಚರ್ಯ! ಹಾಸಿದ ಒಲ್ಲಿ ನೀರಿನಲ್ಲಿ ಕಿಂಚಿತ್ತೂ ತೊಯ್ದಂಗೆ ನಿಂತಲ್ಲೇ ನಿಂತೈತಲ್ರಿ ಅಪ್ಪ. ನಾಗಪ್ಪ ನಡೆ,
ನಾವಿಬ್ಬರೂ ಆ ಒಲ್ಲಿಯ ಮೇಲೆ ಕುಳಿತು ನದಿಯನ್ನು ದಾಟಿ ಆ ದಡವನ್ನು ಸೇರೋಣ. ಒಲ್ಲಿ ಮೇಲೆ ಕುಳಿತರೆ ಮುಳುಗೋದಿಲ್ಲೇನ್ರಿ ಅಪ್ಪ? ಏಕೆ ನಾಗಪ್ಪ, ಕುಳಿತುಕೊಳ್ಳಲು ಭಯವೇ? ಇಲ್ರಿ ಅಪ್ಪ, ತಾವು ಮೊದಲು ಕೂತ್ಕೊಳ್ಳಿ ಅಂತ ನಿಂತಿದ್ದೀನ್ರಿ ಅಪ್ಪ. ಸರಿ ಸರಿ, ಬಾ ಕುಳಿತುಕೋ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಯಪ್ಪ ಅಪ್ಪರೇ, ಇದೇನಿದು ಸೋಜಿಗ? ಒಲ್ಲಿಗೆ ಮೇಲೆ ಕುಳಿತ ಕೂಡ್ಲೆ ಗಾಳಿಯಲ್ಲಿ ತೇಲ್ಕೊಂಡು ಹೋದಾಗ ಆಗ್ತೈತಿ. ಅದೋ ನೋಡ್ರಿ, ದಂಡೆ ಸಿಕ್ಕೇ ಬಿಡ್ತು. ನಾಗಪ್ಪ, ನಿನ್ನ ಒಲ್ಲಿಯನ್ನು ತೆಗೆದುಕೋ. ಅಪ್ಪರೇ ಅಪ್ಪರೇ, ಒಲ್ಲಿ ಕಿಂಚಿತ್ತೂ ನೀರಿನಲ್ಲಿ ತೊಯ್ದಿಲ್ವಲ್ಲ. ಅದರ ಮೇಲೆ ನಾವಿಬ್ಬರು ಕುಳಿತು ಬಂದರೂ ಕೂಡ ನದಿ ನೀರು ರಭಸವಾಗಿ ಹರಿಯುತ್ತಿದ್ರೂ ಕೂಡ ಒಂದು ಹನಿ ನೀರೂ ನಮಗೆ ತಾಕಲಿಲ್ಲ. ಅಂದಮೇಲೆ ಇದೆಲ್ಲ ತಮ್ಮ ಮಹಿಮೆ ಅಪ್ಪ ಅವರೇ, ತಮ್ಮ ಮಹಿಮೆ. ನಾಗಪ್ಪ, ಸರ್ವಸಂಗ ಪರಿತ್ಯಾಗಿಯಾಗಿ ಶಿವಸಾಕ್ಷಾತ್ಕಾರವನ್ನು ಪಡೆದವರಿಗೆ ಪಂಚಭೂತಗಳ ಹಂಗಾಗಲಿ ಅರಿಷಡ್ವರ್ಗಗಳ ಮೋಹವಾಗಲಿ ಇರುವುದಿಲ್ಲ. ಅಂತೆಯೇ ನಮಗೆ ಶಿವಾನುಗ್ರಹದಿಂದ ನೀರಿನಲ್ಲಿ ಒಲ್ಲಿಯ ಮೇಲೆ ತೇಲಿ ಬರಲು ಅನುಕೂಲವಾಯಿತು. ಆಹಾ, ನಿಮ್ಮಂಥ ಶರಣರ ಸಾನ್ನಿಧ್ಯವನ್ನು ಪಡೆದ ನಾನೇ ಧನ್ಯ ತಂದೆ. ಅಪ್ಪರೇ, ಅಗೋ ಅಲ್ಲಿ ಕಾಣುತ್ತಿರುವುದೇ ಉಕ್ಕಡಗಾತ್ರಿ ಊರು. ಬರ್ರಿಯಪ್ಪ ಬರ್ರಿ, ಊರೊಳಗೆ ಹೋಗೋಣ. ಶಿವನಿಚ್ಛೆಯಂತೆ ಆಗಲಿ, ನಡೆ. ಏ ಕರಿಬಸವ, ನನಗೆ ಒಳ್ಳೆಯ ಸ್ಥಾನವನ್ನು ಕೊಟ್ಟು ಕುಳ್ಳಿರಿಸುತ್ತೇನೆಂದು ಹೇಳಿ ನನಗೆ ಯಾವ ಸ್ಥಾನವನ್ನು ಕೊಡದೆ ಸ್ಥಾನ ಭ್ರಷ್ಟನನ್ನಾಗಿ ಮಾಡಿದ್ದೀಯೇ? ನಾನು ಈಗಲೇ ಈ ಊರೊಳಗೆ ನುಗ್ಗಿ ಸರ್ವರನ್ನು ನಾಶ ಮಾಡಿಬಿಡುತ್ತೇನೆ. ಪರಮರಾಕ್ಷಸ, ನಿನಗೆ ಒಳ್ಳೆಯ ಸ್ಥಾನವನ್ನು ಕಲ್ಪಿಸಿಕೊಡಲು ಈಗ ಕಾಲ ಕೂಡಿ ಬಂದಿದೆ. ನಿನಗೆ ತಕ್ಕ ಸ್ಥಾನಮಾನಗಳನ್ನು ಕೊಟ್ಟು ಕುಳ್ಳಿರಿಸುವೆ. ಸಮಾಧಾನ ಮಾಡಿಕೋ ಪರಮರಾಕ್ಷಸ, ಸಮಾಧಾನ ಮಾಡಿಕೋ. ನಾಗಪ್ಪ, ಅಪ್ಪರೇ, ನಿನ್ನಿಂದಲೇ ಈ ಕಾರ್ಯ ಸಾಗಬೇಕಾಗಿದೆ. ತಮ್ಮ ಅಪ್ಪಣಿಗಂತೆ ಆಗಲ್ರಿ ಅಪ್ಪ. ಈ ಊರಿನ ಆಚೆ ಒಂದು ಕಟ್ಟೆಯನ್ನು ಕಟ್ಟಿಸಿ ಬರಮಪ್ಪ ಎಂದು ಸ್ಥಾಪಿಸಿ ಬರಮಪ್ಪನ ಹೆಸರಿನಲ್ಲಿ ವರ್ಷದಲ್ಲಿ ಒಮ್ಮೆ ಆ ಸ್ಥಳಕ್ಕೆ ಹೋಗಿ ಹೋಳಿಗೆ ತುಪ್ಪದ ಆರಾಧನೆಯನ್ನು ಮಾಡಿಸಿ ಬರಬೇಕು. ಬರಮಪ್ಪನ ಸೇವೆಯು ನಿನ್ನ ವಂಶ ಪಾರಂಪರಿಯಾಗಿ ನಡೆಯುವಂತೆ ನೋಡಿಕೊಳ್ಳಬೇಕು. ಹಂಗಾ ಆಗಲ್ರಿ ಅಪ್ಪೋರೆ, ನಾನು ಈಗಲೇ ಕಟ್ಟಿಗೆಯನ್ನು ಕಟ್ಟಿಸಿ ಬರಮಪ್ಪನನ್ನು ಸ್ಥಾಪಿಸುತ್ತೇನೆ. ಇದಕ್ಕೆ ತಮ್ಮ ಅನುಗ್ರಹ ಇರಬೇಕ್ರಿ ಅಪ್ಪ. ನನ್ನ ಅನುಗ್ರಹವು ನಿನಗೆ ಸದಾ ಬೆಂಗಾವಲಾಗಿ ಇರುತ್ತದೆ. ನೀನು ಕಾರ್ಯಪ್ರವರ್ತನಾಗುನಾಗಪ್ಪ. ಧನ್ಯನಾದೆ ಅಪ್ಪೋರೆ, ಧನ್ಯನಾದೆ. ನಾನು ಈಗಲೇ ಕರ್ತವ್ಯ ನಿರತನಾಗುತ್ತೇನೆ. ನನಗೂ ಸ್ಥಾನಮಾನಗಳು ದೊರಕಿದವು. ವರ್ಷಕ್ಕೆ ಒಮ್ಮೆ ನನ್ನ ಆರಾಧನೆಯು ನಡೆಯುವಂತಾಯಿತು. ಏ ನಾಗಪ್ಪ, ಪ್ರತಿ ವರ್ಷವೂ ನನಗೆ ಆರಾಧನೆಯನ್ನು ನಡೆಸಬೇಕು. ಒಂದು ವೇಳೆ ತಪ್ಪಿಸಿದೆಯೋ ಆಗ ನಾನು ಸಿಟ್ಟಿಗೆದ್ದು ಇಡೀ ಊರನ್ನೇ ಧ್ವಂಸ ಮಾಡಿಬಿಡುತ್ತೇನೆ. ಈ ನಾಗಪ್ಪನು ಗುರುಗಳ ಮಾತನ್ನು ಎಂದಿಗೂ ಮೀರುವವನಲ್ಲ. ಗುರು ಕರಿಬಸವರ ಅಪ್ಪಣೆಗೆಂತೆ ಪ್ರತಿ ವರ್ಷವೂ ನಿನಗೆ ತಪ್ಪದೇ ಆರಾಧನೆಯನ್ನು ಏರ್ಪಡಿಸುತ್ತೇನೆ. ನನ್ನ ಮರಣಾನಂತರವೂ ಕೂಡ ನನ್ನ ವಂಶಜರು ನಿನ್ನ ಆರಾಧನೆಯನ್ನು ನಡೆಸಿಕೊಂಡು ಹೋಗುವಂತೆ ತಿಳಿಸುತ್ತೇನೆ. ಇದು ಗುರುವಿನ ಆಣೆಗೂ ಸತ್ಯ. ಗುರುವಿಗೆ ತಕ್ಕ ಶಿಷ್ಯ, ನಾನಿನ್ನು ಬರುತ್ತೇನೆ. ನನ್ನ ಸ್ಥಳ ಏನಿದ್ದರೂ ಈ ಊರಿನ ಕಟ್ಟೆಯ ಬಳಿ. ಎಚ್ಚರಿಕೆ, ವರ್ಷಕ್ಕೊಮ್ಮೆ ನನ್ನ ಆರಾಧನೆ ನಡೆಸಬೇಕು. ತಪ್ಪಿದರೆ
ಸಾವು ಕಟ್ಟಿಟ್ಟ ಬುತ್ತಿ. ಅಪ್ಪೋರ ಏನ್ ನಾಗಪ್ಪ? ಸುತ್ತಲ ಊರಿನ ಜನ ತಮ್ಮ ದರ್ಶನ ಮಾಡಕ್ ಬಂದಾರ್ರಿ, ಅವ್ರನ್ನ ಒಳಕ್ ಕಳಿಸ್ಲೇನ್ರಿ? ನಾಗಪ್ಪ, ನನ್ನ ಜನನ ಲೋಕ ಕಲ್ಯಾಣಕ್ಕೋಸ್ಕರ ಆಗಿಹುದು. ಜನರ ಸಂಕಷ್ಟಗಳನ್ನು ಅರಿತು ಅವರಿಗೆ ಸನ್ಮಾರ್ಗ ತೋರುವುದೇ ನಮ್ಮ ಮುಖ್ಯ ಕರ್ತವ್ಯ. ಇದೇ ಆ ಪರಶಿವನ ಬಯಕೆಯೂ ಕೂಡ. ಜನರ ಸೇವೆಯೇ ಪರಶಿವನ ಸೇವೆ. ಎಲ್ಲರನ್ನೂ ಒಳಗೆ ಕರೆ, ಹಾಗೆ ಅವರಿಗೆಲ್ಲ ದಾಸೋಹಕ್ಕೆ ವ್ಯವಸ್ಥೆಗೊಳಿಸು. ತಮ್ಮ ಅಪ್ಪಣಿಗಂತೆ ಆಗಲಿ ಅಪ್ಪೋರ. ಅಡ್ಬಿದ್ದೇನ್ರಿ ಕರಿಬಸಪ್ಪನವರ, ಅಡ್ಬಿದ್ದೇನ್ರಿ. ನೀವ ನನ್ನ ಕಷ್ಟ ಬಗೆಹರಿಸ್ಬೇಕ್ರಿ, ನನ್ನ ಮಗಳ ಪ್ರಾಣ ಉಳಿಸ್ಬೇಕ್ರಿ. ನಿನ್ನ ಮಗಳಿಗೆ ಏನಾಗಿದೆ? ಈಗೊಂದು 6 ತಿಂಗಳಿಂದ ಅವಳು ಶರೀರದಾಗ ದೆವ್ವ ಮೆಟ್ಕೊಂಡೈತೆ ನೋಡ್ರಿ. ನಾವ ಎಷ್ಟೋ ಕಡೆ ತೋರಿಸಿದ್ವು, ಮಂತ್ರ ಹಾಕ್ಸಿದ್ವು, ಆದ್ರ ಅದರಿಂದ ಏನೂ ಉಪಯೋಗ ಆದಂಗಿಲ್ರಿ. ಅದಕ್ಕ ನಿಮ್ಮ ಪಾದವೇ ಗತಿ ಅಂತ ನಿಮ್ಮನ್ನ ಬಂದಿವ್ರಪ್ಪ. ನಮ್ಮ ಮಗಳ ಕಾಪಾಡ್ರಿ ಅಪ್ಪೋರ, ಕಾಪಾಡ್ರಿ. ಈಗ ನಿನ್ನ ಮಗಳು ಎಲ್ಲಿದ್ದಾಳೆ? ಆಚೆ ಕಡೆ ಅದಾಳ್ರಿ. ಆಕೆಯನ್ನು ನನ್ನೆದುರಿಗೆ ಕರೆದುತ್ತ ಯಾರು ಯಾರು ನೀನು? ನೀನು ಈಕೆಯಲ್ಲಿ ಯಾಕೋಸ್ಕರ ಸೇರಿಕೊಂಡೆ? ನನ್ನನ್ನೇ ಯಾರು ಅಂತ ಕೇಳ್ತೀಯೇನೋ ಬೂದಿ ಬಿಡ್ಕ. ಶಿವ ಶಿವ, ನಾನು ನಿನ್ನ ಮಂತ್ರ ತಂತ್ರಕ್ಕೆಲ್ಲ ಸೋಲವನಲ್ಲ ಕಣೋ. ನೀನು ಏನೇ ಮಾಡಿದ್ರು ನನ್ನನ್ನ ಇವಳಿಂದ ದೂರ ಮಾಡೋಕ್ಕಾಗಲ್ಲ. ಇವಳನ್ನ ನಾನು ಪ್ರೀತಿ ಮಾಡಿದೆ, ಇವಳನ್ನೇ ಮದುವೆ ಆಗ್ಬೇಕು ಅಂತಿದ್ದೆ. ಇವಳ ಮೇಲೆ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ, ಅಷ್ಟ್ರಲ್ಲಿ ನಾನು ಸತ್ತೋದೆ. ಈಗ ದೇವ ಆಗಿ ಬಂದು ಇವಳ ಶರೀರದೊಳಗೆ ಸೇರ್ಕೊಂಡಿದ್ದೀನಿ ಗೊತ್ತಾ? ಓಂ ನಮ ಶಿವಾಯ. ಕೇಳಿದ್ರ ಸಾವಿರ ಕೇಳಿದ್ರ ದೇವ್ರ ಮಾತುಗಳನ್ನ ಕೃಪೆಯಿಟ್ಟು ನನ್ನ ಮಗಳ ಕಾಪಾಡಿ ಸಾವಿರ, ನನ್ನ ಮಗಳ ಕಾಪಾಡಿ. ಅಪ್ಪ, ಉಸಿರಿಲ್ಲದ ದೇಹ ಶವವಾದರೆ ದೇಹವಿಲ್ಲದ ಉಸಿರು ದೆವ್ವವಾಗುತ್ತದೆ. ಸಂಶಯ ಎಂಬುದೇ ಒಂದು ಪಿಶಾಚಿ, ಒಮ್ಮೆ ಅದು ಮನಸ್ಸನ್ನು ಹೊಕ್ಕರೆ ತಳಬುಡಗಳಿಲ್ಲದ ಕಲ್ಪನೆಗೆ ಹಾಗೂ ಅನಿಸಿಕೆಗಳಿಗೆ ಕಾರಣವಾಗುತ್ತದೆ. ಈ ಕೆಟ್ಟ ಶಕ್ತಿಗಳು ತಮ್ಮ ಆಸೆ ಆಮಿಷಗಳನ್ನು ಪೂರೈಸಿಕೊಳ್ಳಲು ಬೇರೆ ಬೇರೆ ವ್ಯಕ್ತಿಗಳನ್ನು ಆಶ್ರಯಿಸುತ್ತವೆ. ಅವುಗಳಿಗೆ ಭಯವನ್ನು ಪಡೆದೇ ಎದುರಿಸಬೇಕು. ಅವಕ್ಕೆ ಹೆದರಿದರೆ ಬೆನ್ನಟ್ಟಿ ಬಂದು ನಮ್ಮನ್ನು ಕಾಡುತ್ತವೆ, ಹಿಂಸೆ ಕೊಡುತ್ತವೆ, ಕಡೆಗೆ ಪ್ರಾಣವನ್ನೂ ಕೂಡ ಸೆಳೆದುಕೊಳ್ಳುತ್ತವೆ. ಇವುಗಳಿಗೆಲ್ಲ ಆತ್ಮಸ್ಥೈರ್ಯವೇ ಮಹಾಸ್ಥೈರ್ಯ. ಓಂ ನಮ ಶಿವ, ಓಂ ನಮ ಶಿವ, ಓಂ ನಮ ಶಿವ. ತೆಗೆದುಕೋ ಈ ಭಸ್ಮವನ್ನು, ನಿನ್ನ ಮಗಳ ಹಣೆಗೆ ಹಚ್ಚು, ಆಕೆಗೆ ಹಿಡಿದಿರುವ ದೆವ್ವ ತಾನಾಗೆ ಬಿಟ್ಟು ಹೋಗುತ್ತೆ. ಓಡಿಸ್ಬೇಕು ಅನ್ಕೊಂಡಿದೀಯೇನೋ? ನಿನ್ನಿಂದ ಸಾಧ್ಯ ಇಲ್ಲ, ನಿನ್ನಿಂದ ಸಾಧ್ಯ ಇಲ್ಲ. ನಾನ್ ಬಿಟ್ಟು ಹೋಗಲ್ಲ, ನಾನ್ ಬಿಟ್ಟು ಹೋಗಲ್ಲ. ಬಿಡದೆ ಆಕೆಯ ಹಣೆಗೆ ಭಸ್ಮವನ್ನು ಹಚ್ಚು.
ನನ್ನ ಎಲ್ಲಿಗೆ ಕರ್ಕೊಂಡು ಬಂದಿದೀಯ? ಇಷ್ಟು ದಿವಸ ನಿನಗೆ ಹಿಡಿದಿದ್ದೇವ್ವ, ಇವತ್ತು ಬಿಟ್ಟೋಯ್ತವ್ವ, ಇವತ್ತು ಬಿಟ್ಟೋಯ್ತು. ನಿನ್ ಹಿಡಿದಿದ್ದೇವ ಅನ್ಬಿಡಿಸಿ ನಿನ್ನ ಬಾಳ ನಾಶನ ಮಾಡಿದ ಮಹಾಪುರುಷರು ಇವರೇ ಕಣವ್ವ, ಇವರೇ ವಾ. ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಳವ್ವ, ಆಶೀರ್ವಾದ ಪಡ್ಕೋ. ಅಯ್ಯಪ್ಪರ ಸ್ವಾಮಿಗಳೇ, ನನ್ನನ್ನು ಕಾಪಾಡಬೇಕು, ನನ್ನನ್ನು ಕಾಪಾಡಬೇಕು. ಮಗಳೇ, ನಿನ್ನ ಮನಸ್ಸನ್ನು ದುರ್ಬಲಗೊಳಿಸಿಕೊಳ್ಳದೆ ಸಬಲವನ್ನಾಗಿಸಿಕೊಂಡು ಸದಾ ಶಿವನಾಮಸ್ಮರಣೆಯನ್ನು ಮಾಡುತ್ತಿರು. ಎಲ್ಲಿ ಶಿವನಾಮಸ್ಮರಣೆಯಾಗುತ್ತಿರುತ್ತದೋ ಅಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತದೆ, ದೆವ್ವ ಭೂತಗಳು ಕಣ್ಮರೆಯಾಗುತ್ತವೆ. ನೀನಿನ್ನು ಹೋಗಿ ಬಾ ತಾಯಿ, ಆ ಪರಶಿವನು ನಿನಗೆ ಮಂಗಳವನ್ನು ಉಂಟು ಮಾಡಲಿ. ತಮ್ಮಗಳ ಆಣತಿಯಂತೆ ಇನ್ನು ಮೇಲೆ ಹಗಲಿರುಳು ಶಿವನಾಮ ಸ್ಮರಣೆಯನ್ನು ಮಾಡುತ್ತೇನೆ. ನಿಮ್ಮಗಳ ಕೃಪೆ ಸದಾ ನನ್ನ ಮೇಲೆ ಇರಲಿ ಸ್ವಾಮಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ನಾವೇನ್ ಬತ್ತೀವ್ರಿ? ಹೋಗಿ ಬನ್ನಿ, ನಿಮಗೆ ಶುಭವಾಗಲಿ. ಅಜ್ಜಾರ, ನಾನ್ ತಿಳಿಯದೊಂದು ಮಾತು ಕೇಳ್ತೀನಿ ಅಪ್ಪ, ನನಗೊಂದು ವಿಚಾರ ಅಂತ ತಿಳಿಸಿ ಹೇಳ್ಬೇಕ್ರಿ ಅಪ್ಪ. ಅರಿವಿಲ್ಲದೆಡೆ ಅರಿವ ನೀಡೆಂಬುದೇ ಶಿವನಿಚ್ಛೆಯಾಗಿರುವಾಗ ವಿಚಾರ ಹಾಗೂ ಜ್ಞಾನ ಶೂನ್ಯರಿಗೆ ಜ್ಞಾನದ ಬೆಳಕನ್ನು ನೀಡುವುದೇ ನನ್ನ ಕರ್ತವ್ಯ. ನಿನ್ನ ವಿಚಾರವಾದರೂ ಏನು ಅಜ್ಜಾರೇ? ತಮ್ಮ ಕೈಲಿ ಸದಾ ಯಾವುದೋ ಕರೆ ಕಲ್ಲು ಹಿಡ್ಕೊಂಡು ಅದಕ್ಕೆ ಪೂಜೆ ಮಾಡ್ತಿರಲ್ಲ, ಅದೇನು ಸ್ವಾಮಿ? ಚಿತ್ತದ ಅರಿವಿಲ್ಲದೇ ನೋಡುವವರ ಕಣ್ಣಿಗೆ ಅದು ಬರಿಯ ಕಲ್ಲು. ಅದನ್ನೇ ಏಕಚಿತ್ತದ ಜ್ಞಾನದಿಂದ ನೋಡಿದಾಗ ಇಡೀ ಬ್ರಹ್ಮಾಂಡವನ್ನೇ ತೋರುವಂಥ ಅರಿವಿನ ಕಣ್ಣು, ಅದೇ ಇಷ್ಟಲಿಂಗ. ಕಾಂತಿಯುಕ್ತ ಕಪ್ಪಾದ ಇಷ್ಟಲಿಂಗಕ್ಕೆ ಮನಸ್ಸಿನ ಏಕಾಗ್ರತೆಯನ್ನು ಸೆಳೆಯುವ ಶಕ್ತಿ ಇರುತ್ತದೆ. ಮನಸ್ಸು ಏಕಾಗ್ರತೆಯ ಅನುಭವಕ್ಕೆ ಪಕ್ವವಾಗುತ್ತದೆ. ಇಷ್ಟಲಿಂಗವು ಭವಸಾಗರವನ್ನು ದಾಟಿಸುವ ದೋಣಿ ಇದ್ದಂತೆ. ಲಿಂಗವೇ ಕರಸ್ಥಲದ ಜ್ಯೋತಿ, ಅರುಹಿನ ಕುರುಹು. ಇದು ಅಂಗವನ್ನು ಪ್ರವೇಶಿಸಿ ಕಾಯವನ್ನು ಕೈಲಾಸವನ್ನಾಗಿ ಮಾಡುವುದು. ಏಕಾಗ್ರತೆಯ ಪೂಜೆಯಿಂದಾಗಿ ಅಂಗವೇ ಲಿಂಗವಾಗಿ ನರನು ಹರನಾಗುವನು. ಲಿಂಗಾಂಗೀ ಲಿಂಗಸತ್ಪ್ರಾಣಿ, ಲಿಂಗಾತ್ಮ ಲಿಂಗಮಾನಸ, ಲಿಂಗೇಂದ್ರಿಯೋ ಲಿಂಗಭೋಗಿ, ಲಿಂಗಯೋಗಿ ಸಕಥ್ಯತೆ. ಹಂಗಂದ್ರೆ ಏನ್ರಿ ಅಪ್ಪ, ಸ್ವಲ್ಪ ತಿಳಿಯಂಗೆ ಹೇಳ್ರಿ. ಅಂಗದ ಮೇಲೆ ಲಿಂಗ, ಲಿಂಗದಲ್ಲಿಯೇ ಪ್ರಾಣ, ಲಿಂಗವೇ ಸತ್ಯ, ಲಿಂಗದೊಳಗೇ ಮನಸ್ಸು, ಲಿಂಗವೇ ಇಂದ್ರಿಯ, ಲಿಂಗದಲ್ಲಿಯೇ ಯೋಗ ಮತ್ತು ಭೋಗ. ಲಿಂಗ ಪೂಜೆಯ ಮಹತ್ವ ಬಲು ಹಿರಿದಾದುದು. ಭವದ ವಿಮೋಚನೆಗಾಗಿ ಶರೀರದ ಮೇಲೆ ಲಿಂಗವನ್ನು ಧರಿಸಬೇಕು. ಅಮೃತಸ್ಯ ದೇವಧಾರಣೆ ಭೂಯಾಸಂ, ಅಂದರೆ ಅಮೃತರೂಪವಾದ ಇಷ್ಟಲಿಂಗವು ಭವರೋಗವನ್ನು ತೊಲಗಿಸುವ ಮದ್ದು ಇದ್ದಂತೆ. ಇಷ್ಟಲಿಂಗವನ್ನು ಜಲ, ಗಂಧ, ಅಕ್ಷತೆ, ಪುಷ್ಪ, ಧೂಪ, ದೀಪ, ನೈವೇದ್ಯ ಮತ್ತು ತಾಂಬೂಲಗಳಾದಿ ಅಷ್ಟವಿಧ ಪೂಜೆಯಿಂದ ಸಂತುಷ್ಟಗೊಳಿಸಬೇಕು. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಪಾದೋದಕ, ಪ್ರಸಾದ, ಮಂತ್ರಗಳೆಂಬ ಅಷ್ಟಾವರಣಗಳಿಂದ ಶಿವನನ್ನು ಒಲಿಸಿಕೊಳ್ಳಬೇಕು. ಇದೇ ಶಿವತತ್ವ, ಇದೇ ಶಿವಾಚಾರ, ಇದೇ ಶಿವ ಸಾನ್ನಿಧ್ಯವನ್ನು ಪಡೆಯುವಂಥ ಶಿವಪಥವು. ಅಜ್ಜಾರ, ಓಂ ನಮ ಶಿವಾಯ ಅಂದ್ರೆ ಏನ್ರಿ ಅಪ್ಪ? ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರ ಹಾಗೂ ಓಂ ನಮ ಶಿವಾಯ ಎಂಬ ಷಡಕ್ಷರಿ ಮಂತ್ರಗಳೆಂಬ ಶಿವನಾಮೋಚ್ಚಾರಣೆಗೆ ಇಡೀ ಬ್ರಹ್ಮಾಂಡವನ್ನೇ ಗೆಲ್ಲುವ ಶಕ್ತಿ ಇದೆ. ಭುವಿಯನ್ನು ಕೈಲಾಸವನ್ನಾಗಿಸುವಂಥ ಮಹಿಮೆ ಇದೆ. ಪಂಚಾಕ್ಷರಿ ಮಂತ್ರದಿಂದ ಇಡೀ ಮನುಕುಲವೇ ಶಾಂತಿ ನೆಮ್ಮದಿಗಳನ್ನು ಪಡೆಯಬಹುದಾಗಿದೆ. ಅಜ್ಜಾರ, ತಾವೆಂಥ ಮಹಿಮಾನುತರಿದ್ದೀರ್ರಿ ಅಪ್ಪ. ಏನೂ ತಿಳಿಯದ ಮೂಢನಾಗಿದ್ದ ನನಗ ಶಿವತತ್ವ ಬೋಧನೆಯನ್ನು ಮಾಡಿ ನನ್ನ ಅಂತರಂಗದ ಕಣ್ಣನ್ನು ತೆರೆಸಿದ್ರಿ. ಧನ್ಯನಾದೆ ಅಜ್ಜಾರೇ, ಧನ್ಯನಾದೆ. ಇಂದಿನಿಂದ ನನ್ನ ಜನ್ಮವೇ ಪಾವನವಾಯಿತು. ಗುರುವೇ ಕರಿಬಸವ, ಗುರುವೇ ಕರಿಬಸವಾಯ ನಮಃ, ಓಂ ನಮಃ ಶಿವಾಯ,
ಓಂ ನಮಃ ಶಿವಾಯ. ನಮಸ್ಕಾರ ರೀ ದಳವಾಯರ. ಏಯ್ ತಮ್ಮ, ಆ ಮನೆ ಮುಂದ ಅಷ್ಟೊಂದು ಮಂದಿ ಸೇರಿದಾರಲ್ಲ, ಯಾಕ? ಆ ಮನ್ಯಾಗ ಕರ್ಬಸಜ್ಜ ಅನ್ನೋ ಪವಾಡ ಪುರುಷ ಬಂದಾರ್ರೀ, ಅದಕ್ಕೆ ಅವ್ರು ದರ್ಶನ ಮಾಡಕ್ ಬಂದು ಸೇರ್ಯಾರ ನೋಡ್ರಿಯಪ್ಪ. ಅವ ಆಟೊಂದು ಪವಾಡ ಪುರುಷ ಅದಾನೇನು? ಹೌದ್ರಿ, ಪೀಕ್ ಬಿದ್ದವರು, ಜಡ್ ಬಿದ್ದವರು, ದೆವ್ವ ಭೂತ ಎಲ್ಲಾನು ಅವ್ರ ಎದುರುಗಡೆ ಮಾಯ ಆಗ್ತಾವ ನೋಡ್ರಿಯಪ್ಪ. ಹಂಗೇನಾ? ಹೌದ್ರಿ. ಹಂಗಾದ್ರೆ ಅವನ ಪವಾಡ ನಾನು ಪರೀಕ್ಷೆ ಮಾಡಲೇಬೇಕ. ಏಯ್ ನೀನು ಹೋಗಿ ಅವನ್ನ ನನ್ನ ತಾವ್ ಕರ್ಕೊಂಡ್ ಬಾ, ಹೋಗು. ಆಯ್ತ್ರಿಯಪ್ಪ. ಕರ್ಬಸಜ್ಜಾರ, ಕರ್ಬಸಜ್ಜಾರ. ಏನಪ್ಪ? ನಿಮ್ಮನ್ನ ಈ ಪ್ರಾಂತ್ಯದ ದಳವಾಯಿಯವರು ಕರೀತಾ ಇದ್ದಾರ್ರೀ ಅಪ್ಪ. ಓಂ ನಮಃ ಶಿವಾಯ. ಓಹೋ, ಏಯ್ ನೀನೇ ಏನೋ ಪವಾಡ ಪುರುಷ? ಪವಾಡಗಳನ್ನು ಮಾಡುವವನು ಆ ಪರಶಿವನು, ನಾನು ಕೇವಲ ನಿಮಿತ್ತ ಮಾತ್ರ. ಏಯ್ ಮುದುಕ, ನೀನು ಈ ಊರಿನ ಜನರ ಕಾಯಿಲೆಗಳನ್ನೆಲ್ಲ ವಾಸಿ ಮಾಡ್ತೀಯಂತೆ, ಹಂಗ ದೆವ್ವಗಳನ್ನು ಓಡಿಸ್ತೀಯಂತೆ, ಖರೆಯೇನಾ? ನಾನು ಎಂಬುದನ್ನು ತೊರೆದವರು ಆ ಪರಶಿವನ ದಯೆಯಿಂದ ಭವಬಂಧನ ರೋಗಗಳಿಂದ ಮುಕ್ತರಾಗುತ್ತಾರೆ. ಆತ್ಮಸ್ಥೈರ್ಯವನ್ನು ಹೊಂದಿದವರು ದೆವ್ವ ಭೂತಗಳ ಕಾಟದಿಂದ ಮುಕ್ತರಾಗುತ್ತಾರೆ. ಇದೆಲ್ಲವೂ ಆ ಶಿವನ ಲೀಲೆಯಷ್ಟೇ. ಏಯ್ ಅಜ್ಜ, ಏನೂ ಅರ್ಥವಾಗದ ರೀತಿ ಒಗಟೊಗಟಾಗಿ ಮಾತಾಡ್ತಾ ಇದೆಯಲ್ಲ. ನಾನು ಯಾರು ಅಂತ ಗೊತ್ತಾ? ಈ ಪ್ರಾಂತದ ದಳವಾಯಿ ಹಾಗೂ ಈ ಊರಿನ ಒಡೆಯ. ಇದು ಕರ್ಮಭೂಮಿ. ಇಲ್ಲಿ ಜನಿಸಿ ಬಂದ ಮೇಲೆ ಒಬ್ಬೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡಲೇಬೇಕು. ಇಲ್ಲಿ ಇರುವ ನಾವೆಲ್ಲರೂ ಕೂಲಿಗಾರರು. ಆ ಶಿವನೇ ನಮ್ಮೆಲ್ಲರ ಒಡೆಯ. ಏಯ್ ಇಷ್ಟೊಂದು ಸೊಕ್ಕೆ ನಿನಗೆ? ಇಷ್ಟೊಂದು ವೇದಾಂತಗಳನ್ನು ಬೊಗಳುವ ನಿನ್ನ ಪವಾಡವನ್ನು ಪರೀಕ್ಷೆ ಮಾಡಲೇಬೇಕು. ಸಿದ್ಧನಾಗು. ಶಿವನಿಚ್ಛೆ ಇದ್ದಂತಾಗಲಿ. ನಾನು ಏರಿಕೊಂಡು ಬಂದಿರುವ ಈ ಗಬ್ಬದ ಕುದುರೆಯ ಹೊಟ್ಟೆಯೊಳಗೆ ಎಂತಹ ಮರಿ ಇದೆ ಎಂದು ಹೇಳು ನೋಡೋಣ. ನಾಗಪ್ಪ. ಅಪ್ಪೋರ, ಈ ಕಾರ್ಯ ನಿನ್ನಿಂದಲೇ ಆಗಲಿ. ನನ್ನ ಕಡೆಗಿಂದ ಈ ಕಾರ್ಯ ಸಾಧ್ಯನಾ? ನನಗೆ ಏನೂ ತಿಳಿಯಲುದು ಅಪ್ಪ. ನೀವಾ ಮಹಿಮಾನ್ವಿತರು, ಮಹಾಜ್ಞಾನಿಗಳು, ನಿಮಗ ಆ ಶಕ್ತಿಗಿದೆ. ನಾನು ನಿಮ್ಮ ಪಾದ ಸೇವಕ, ನನಗಾ ಶಕ್ತಿ ಎಲ್ಲಿ ಬರಬೇಕ್ರಿ ಅಪ್ಪ? ನಾಗಪ್ಪ, ಜ್ಞಾನಶಕ್ತಿ ಎಂಬುದು ಹೊರಗಿನ ಪ್ರಪಂಚಕ್ಕೆ ಕಾಣುವಂಥ ವಸ್ತು ಅಲ್ಲಪ್ಪ, ಅದು ಶಿವಶಕ್ತಿಯ ಸಂಕೇತವಷ್ಟೇ. ನಿಸ್ವಾರ್ಥ ಸೇವೆಯಿಂದ ಅರಿಷಡ್ವರ್ಗಗಳನ್ನು ನಿಗ್ರಹಿಸಿ ಯಾರು ಗುರುಸೇವೆ ಮಾಡುತ್ತಾರೋ ಅವರಿಗೆ ಶಿವಶಕ್ತಿಯು ಪ್ರಾಪ್ತವಾಗುತ್ತದೆ. ನಿನಗರಿವಿಲ್ಲದಂತೆಯೇ ನಿನಗೆ ಶಿವನೊಲುಮೆಯ ಸಾಕ್ಷಾತ್ಕಾರವಾಗಿದೆ. ನನ್ನಂತೆಯೇ ನನ್ನ ಶಿಷ್ಯನೂ ಮಹಿಮಾನ್ವಿತನು ಎಂದು ಲೋಕಕ್ಕೆ ತೋರಿಸಲು ಈಗ ಕಾಲ ಕೂಡಿ ಬಂದಿದೆ. ಕುದುರೆಯ ಗರ್ಭವನ್ನು ವೀಕ್ಷಿಸಿ ಬಾ, ನಿನಗೆ ಜಯವಾಗಲಿ. ತಮ್ಮಗಿಚ್ಛೆಗಿಂತೆ ಆಗಲಿ ಅಪ್ಪೋರ, ನನಗೆ ನಿಮ್ಮ ಆಶೀರ್ವಾದವೇ ಶ್ರೀರಕ್ಷೆ. ಓಂ ಕರಿಬಸವಾಯ ನಮಃ. ಓಂ ಶ್ರೀ ಗುರು ಕರಿಬಸವಾಯ ನಮಃ. ಅಪ್ಪೋರ, ಅಪ್ಪೋರ, ಕುದುರೆಯ ಗರ್ಭದಲ್ಲಿ ಹಣೆ ಚುಕ್ಕಿ ಹೂವಿನ ಬಾಲದ ಹೆಣ್ಮರಿ ಅದ್ರಿಯಪ್ಪ. ಭೇಷ್ ಭೇಷ್ ನಾಗಪ್ಪ, ಈ ವಿಷಯವನ್ನು ಆ ದಳವಾಯಿಗೆ ಜೋರಾಗಿ ತಿಳಿಸಿ ಹೇಳೋ. ತಮ್ಮ ಅಪ್ಪಣಿಗೆಂತಾಗಲಿ ಗುರುದೇವ. ದಳವಾಯಿಗಳೇ, ಈ ಕುದುರೆಯ ಗರ್ಭದಲ್ಲಿ ಹಣೆ ಚುಕ್ಕಿ ಹೂಬಾಲದ ಹೆಣ್ಮರಿಯದೆ. ಹಾಗೋ, ನಾನು ಈಗಲೇ ಕುದುರೆಯ ಹೊಟ್ಟೆಯನ್ನು ಸೀಳಿಸಿ ನೋಡುತ್ತೇನೆ. ಒಂದು ವೇಳೆ ನಿನ್ನ ಮಾತು ಸುಳ್ಳಾಗಿದ್ದರೆ ನಿನ್ನ ಹಾಗೂ ನಿನ್ನ ಗುರುವಿನ ತಲೆಗಳನ್ನು ಕತ್ತರಿಸಿ ಬಿಡುತ್ತೇನೆ. ಏಯ್ ಯಾರಲ್ಲಿ, ಈ ಕುದುರೆಯ ಹೊಟ್ಟೆಯನ್ನು ಸೀಳಿರಿ. ತಾಳು ತಾಳು ದಳವಾಯಿ, ಪ್ರಾಣಿ ಹಿಂಸೆ ಮಹಾಪಾಪ. ನಿನ್ನ ಮೂರ್ಖತನದ ಸತ್ವ ಪರೀಕ್ಷೆಗೆ ಈ ಮೂಕ ಪ್ರಾಣಿ ಬಲಿಯಾಗುವುದು ಬೇಡ. ನಿನ್ನ ಈ ಹುಚ್ಚುತನದಿಂದ ಈ ಕುದುರೆಯ ಜೊತೆಯಲ್ಲಿ ಹೊರಗಿನ ಪ್ರಪಂಚವನ್ನೇ ಕಾಣದ ಮರಿಯನ್ನೂ ಕೂಡ ಏಕೆ ಕೊಲ್ಲುವೆ? ಎಲ ಮುದುಕನೆ, ಈ ಕುದುರೆಯ ಹೊಟ್ಟೆಯನ್ನು ಸೀಳಿದರೆ ನಿನ್ನ ಬಂಡವಾಳ ಎಲ್ಲಿ ಗೊತ್ತಾಗುತ್ತದೆಯೋ ಎಂಬ ಭಯವೇನು? ಸಾಧ್ಯವಿಲ್ಲ. ಈಗಲೇ ಈ ಕುದುರೆಯ ಹೊಟ್ಟೆಯನ್ನು ಸೀಳಿಸಿ ನಿನ್ನ ಮಾತಿನ ಪರೀಕ್ಷೆಯನ್ನು ಮಾಡಿಯೇ ತೀರುತ್ತೇನೆ. ಸೀಳಿರಿ ಹೊಟ್ಟೆಯನ್ನು.
ನಾನೇ ಎಂಬ ಮದವು ನೆತ್ತಿಗೇರಿ ಮೆರೆವವನ ತಡೆಯುವುದಾದರೂ ಹೇಗೆ? ಶಿವನಿಚ್ಛೆ ಇದ್ದಂತಾಗಲಿ. ಕುದುರೆ ಹೊಟ್ಟೆಯನ್ನು ಸೀಳ್ರು. ಯಜಮಾನ್ರ ಯಜಮಾನ್ರ, ಗುರುಗಳು ಹೇಳ್ದಂಗ ಕುದುರೆ ಹೊಟ್ಟ್ಯಾಗ ಹಣಿ ಚುಕ್ಕಿ ಹೂ ಬಾಲದ ಹೆಣ್ಣು ಮರಿ ಅದಾರಿ. ಆಹಾ ಆಹಾ, ಏನಿದು ಆಶ್ಚರ್ಯ, ಏನಿದು ಆಶ್ಚರ್ಯ! ಅಜ್ಜ ಅಜ್ಜ, ಕರಿಬಸಜ್ಜ, ನಿಮ್ಮ ಮಹಿಮೆ ಅರಿಯದೆ ದಳವಾಯಿಯನ್ನು ಸೊಕ್ಕಿನಿಂದ ನಿಮಗೆ ಕೆಟ್ಟ ಮಾತುಗಳನ್ನು ಆಡದೆ ನನ್ನ ತಪ್ಪನ್ನು ಕ್ಷಮಿಸಿಬಿಡ್ರಿ ಅಜ್ಜಾರ, ಕ್ಷಮಿಸಿಬಿಡ್ರಿ. ನೀವು ನಿಜವಾಗ್ಲೂ ಪರಶಿವನ ಅವತಾರ ಅದರ್ರಿ ಅಪ್ಪ, ಪರಶಿವನ ಅವತಾರ ಅದರ್ರಿ. ಈ ಅಲ್ಪನ ಪ್ರಶ್ನೆಗೆ ನಿಮ್ಮ ಶಿಷ್ಯನಿಂದಲೇ ಉತ್ತರವನ್ನು ಕೊಡಿಸಿ ನನ್ನ ಕಣ್ಣು ತೆರೆಸಿಬಿಡ್ರಿ ಅಪ್ಪ, ನನ್ನ ಕಣ್ಣು ತೆರೆಸಿಬಿಡ್ರಿ. ನಿಮ್ಮ ಪಾದಕ್ಕೆ ಅಡ್ಡಬಿದ್ದೇನ್ರಿ ಅಜ್ಜಾರ, ನನ್ನ ಕಾಪಾಡ್ರಿ, ನನ್ನ ಕಾಪಾಡ್ರಿ. ನಾಗಪುರ, ನೀವು ಕೂಡ ಸಾಮಾನ್ಯ ಪುರುಷರಲ್ರಪ್ಪ, ಕರಿಬಸಜ್ಜೋರ ಅಂಶವೇ ನಿಮ್ಮಲ್ಲಿ ತುಂಬಿದೆ. ನಿಮ್ಮಂಥ ಮಹಿಮಾನ್ವಿತರ ದರ್ಶನ ಪಡೆದ ನಾನೇ ಧನ್ಯ, ನಾನೇ ಧನ್ಯ. ಓಂ ಶ್ರೀ ಗುರು ಕರಿಬಸವಾಯ ನಮಃ. ಓಂ ಶ್ರೀ ಗುರು ಕರಿಬಸವಾಯ ನಮಃ. ಅಜ್ಜೋರೇ, ನನ್ನ ಅಂತರಂಗದ ಕಣ್ಣನ್ನು ತೆರೆಸಿದ ನಿಮ್ಮಂಥ ಪವಾಡ ಪುರುಷರಿಗೆ ನನ್ನಿಂದ ಏನಾದರೂ ಕಾಣಿಕೆಯನ್ನು ಕೊಡಲೇಬೇಕು. ತಮಗೆ ಯಾವ ಬಗೆಯ ಕಾಣಿಕೆ ಬೇಕೂ ತಿಳಿಸಿರಿ. ಅಜ್ಜೋರ, ನೀವು ಕೇಳಿದಂಥ ಕಾಣಿಕೆಯನ್ನು ಒಪ್ಪಿಸಿ ನಾನು ಕೃತಾರ್ಥನಾಗುತ್ತೇನೆ. ನಿರ್ಮಲವಾದ ತಿಳಿನೀರಿದಂತಿರುವ ಈ ಆತ್ಮಕ್ಕೆ ಕಾಣಿಕೆಯ ಆಸೆ ಎಂಬ ಕಲ್ಲನ್ನು ಎಸೆದರೆ ನಿರ್ಮಲವಾದ ಮನಸ್ಸು ಕದಡಿ ಮಲಿನಗೊಂಡು ಆಸೆಯ ತರಂಗವೆದ್ದು ಆತ್ಮ ಚಂಚಲವಾಗುತ್ತದೆ. ಸರ್ವಸಂಗ ಪರಿತ್ಯಾಗಿಯಾಗಿ ಆಸೆಯಾದಿ ಭೋಗಗಳನ್ನು ತೊರೆದಿರುವ ಈ ಆತ್ಮಕ್ಕೆ ಬೇಕು ಎಂಬ ಆಮಿಷವನ್ನೇಕೆ ಒಡ್ಡುವಿರಿ? ತುತ್ತಿಗೂ ಬಾಯಿಗೂ ನಡುವೆ ಸಂಬಂಧ ಕಲ್ಪಿಸಿಕೊಡುವ ಕರವು ಇದ್ದಂತೆ ಎನ್ನ ಕಾಯಕ. ತುತ್ತು ಮೃಷ್ಟಾನ್ನವಾಗಿದ್ದರೂ ಕೂಡ ಅದನ್ನು ಸ್ಪರ್ಶಿಸುವ ಕರವು ಮೃಷ್ಟಾನ್ನದ ರುಚಿಯನ್ನು ಸವಿಯಲಾರದು. ತುತ್ತನ್ನು ತಂದು ಬಾಯಿಗೆ ನೀಡುವುದಷ್ಟೇ ಅದರ ಕರ್ತವ್ಯ. ಮೃಷ್ಟಾನ್ನದ ಸವಿಯನ್ನು ರುಚಿಸುವ ಭಾಗ್ಯ ಕೇವಲ ಬಾಯಿಗೆ ಮಾತ್ರ ಸೀಮಿತವಾದುದು. ಒಂದೇ ದೇಹದ ಅಂಗಾಂಗಗಳಾದರೂ ಅವುಗಳು ತಮ್ಮ ತಮ್ಮ ಕಾಯಕಗಳನ್ನು ನಿಸ್ವಾರ್ಥವಾಗಿ ಮಾಡುವಂತೆ ಒಂದೇ ನೆಲೆಯನ್ನು ಹೊಂದಿರುವ ನಾವು ನಮ್ಮ ನಮ್ಮ ಕಾಯಕಗಳನ್ನು ನಿಸ್ವಾರ್ಥವಾಗಿ ಮಾಡಬೇಕು. ಅದಕ್ಕೆ ಬದಲಾಗಿ ಮಾಡಿದ ಕಾಯಕಕ್ಕೆ ಪ್ರತ್ಯುಪಕಾರವಾಗಿ ಕಾಣಿಕೆಯಾದಿ ಭೋಗಗಳನ್ನು ಬಯಸಿದಲ್ಲಿ ಅದು ಶಿವಾಚಾರ ದ್ರೋಹವಾಗುತ್ತದೆ. ಕರಿಬಸಜ್ಜಾರ, ತಾವು ಏನಾರ ಹೇಳ್ರೆ ನಿಮಗೆ ಕಾಣಿಕೆಯನ್ನು ಕೊಡಲೇಬೇಕೆಂದು ನನ್ನ ಬಯಕೆ ಆಗೈತ್ರಿ. ತಮಗೆ ಯಾವ ಕಾಣಿಕೆಯು ಬೇಕೆಂದು ಹೇಳಲೇಬೇಕ್ರ? ಇಲ್ಲ ಅಂದ್ರೆ ಶಿವನ ಮೇಲಾಣೆ. ಶಿವಶಿವ ಶಿವಶಿವ, ದಳವಾಯಿ ಶಿವನ ಮೇಲೆ ಆಣೆಯನ್ನಿಟ್ಟು ಬಂಧಿಸಿದೆಯಲ್ಲ. ಇರಲಿ, ಶಿವನ ಇಚ್ಛೆಯನ್ನು ಬಲ್ಲವರಾರು. ದಳವಾಯಿ, ನಾನು ಕೇಳಿದ ಕಾಣಿಕೆಯನ್ನು ನೀಡಬಲ್ಲೆಯ? ಅಜ್ಜಾರ, ನಿಮಗೆ ಬೇಕಾದ ಕೇಳ್ರಿ. ಮುತ್ತು ರತ್ನಗಳನ್ನು ತಂದು ತಮ್ಮ ಪಾದದ ಮೇಲೆ ಹಾಕ್ಲೇನಾ? ಧನ ಕನಕಗಳನ್ನು ತಂದು ತಮಗೆ ನೀಡಲೇನಾ? ತಮಗೆ ಏನು ಬೇಕು ಅಂತ ಕೇಳ್ರಿ ಅಜ್ಜ, ಕೇಳ್ರಿ ಅಜ್ಜಾರ, ಅಪ್ಪಣೆ ಕೊಡ್ರಿ. ನೀ ಕೊಡುವ ಮುತ್ತು ರತ್ನ ಚಿನ್ನಗಳಿಂದ ಹಸಿದ ಹೊಟ್ಟೆ ಎಂದೂ ತುಂಬಲಾರು. ಅವುಗಳಿಂದ ನಮಗೆ ಏನೂ ಉಪಯೋಗವಿಲ್ಲ. ಮತ್ತ ತಮಗೆ ಬೇರೆ ಏನು ಬೇಕ್ರಿ ಅಜ್ಜಾರ? ನಾಗಪ್ಪ, ಅಪ್ಪೋರ, ದಳವಾಯಿಯಿಂದ ಒಂದು ಕಾಸು ನಾಣ್ಯವನ್ನು ಪಡೆದು ಅದರಿಂದ ಮಂಡಕ್ಕಿ ಕಾರ ತಂದು ಇಲ್ಲಿ ನೆರೆದಿರುವ ಭಕ್ತರಿಗೆಲ್ಲ ಹಂಚು. ಮಂಡಕ್ಕಿ ಕಾರವನ್ನು ತಿಂದ ಭಕ್ತರು ಸಂತುಷ್ಟಗೊಂಡರೆ ಅದೇ ನನಗೆ ನಿಜವಾದ ಕಾಣಿಕೆ. ನಿಮ್ಮ ಅಪ್ಪಣಿಗಂತೆಯೇ ಆಗಲಿ ಅಪ್ಪೋರ, ನಾನು ಈಗಲೇ ಮಂಡಕ್ಕಿ ಕಾರವನ್ನು ತಂದು ಎಲ್ಲರಿಗೂ ಹಂಚುತ್ತೇನು. ಆಹಾ ಆಹಾ, ಕರಿಬಸಜ್ಜಾರ, ಈ ಭೂಮಿ ಮ್ಯಾಲೆ ಬಂದಿರೋ ಆ ಪರಶಿವನ ಅವತಾರನೇ ಕಂಡ್ರಪ್ಪ ನೀವು. ಲೋಕ ಕಲ್ಯಾಣಕ್ಕಾಗಿ ಬಂದಿರೋ ನೀವ ಮಹಾಮಹಿಮಾನ್ವಿತರ್ರಿ ಅಪ್ಪ. ನಾನು ಕೊಟ್ಟ ಒಂದು ಕಾಸಿನ ಕಾಣಿಕೆಯಿಂದಾಗಿ ಮಂಡಕ್ಕಿ ಕಾರವನ್ನು ತರಿಸಿ ಇಲ್ಲಿ ನೆರೆದಿರುವ ಅಷ್ಟೂ ಜನರ ಹೊಟ್ಟೆನ ತುಂಬಿಸಿದ್ರಿ ಅಪ್ಪ. ನಾನು ಧನ್ಯನಾದೇನ್ರಿ ಅಪ್ಪ, ನಾನು ಧನ್ಯನಾದೇನ್ರಿ ಅಪ್ಪ, ಧನ್ಯನಾದೆ. ಸಾಮಾನ್ಯರಿಗೂ ಸುಲಭವಾಗಿ ದೊರೆಯುವ
ಹಾಗೂ ಕೆಡದಿರುವ ಮಂಡಕ್ಕಿ ಕಾರವೇ ನನಗೆ ನೀವು ಇಂದಿನಿಂದ ಕೊಡುವ ಕಾಣಿಕೆಯಾಗಲಿ. ಇದೇ ನನಗೆ ನಿಜವಾದ ಫಳಾರ, ಇದೇ ನಾನು ನಿಮ್ಮಿಂದ ಬಯಸುವ ಕಾಣಿಕೆ. ನಾಗಪ್ಪ. ಅಪ್ಪೋರೆ. ಏನನ್ನೋ ತಿನ್ನುತ್ತಿರುವೆ, ಏನೋ ಅದು? ಅಪ್ಪಾರೆ, ಮಂಡಕ್ಕಿ ಕಾರ ತಿಂತಾದೀನ್ರಿ. ಓಹೋ, ಮಂಡಕ್ಕಿ ಕಾರವೇ? ಹೊಟ್ಟೆ ತುಂಬಾ ಹಸಿಯುತ್ತಿದೆ ನಾಗಪ್ಪ, ತಿನ್ನುವುದಕ್ಕೆ ನನಗೂ ಸ್ವಲ್ಪ ಮಂಡಕ್ಕಿ ಕೊಡೋ. ಅಪ್ಪೋರೆ, ಹಾಗಾದ್ರೆ ಲಘೂನ ಹೋಗಿ ನಿಮಗೆ ಬೇರೆ ಮಂಡಕ್ಕಿ ಕಾರ ತಂದ್ಕೊಡ್ತೀನಿ ಅಪ್ಪ. ಯಾಕೆ, ನಿನ್ನ ಹತ್ರ ಇರೋ ಮಂಡಕ್ಕಿ ಕಾರ ಕೊಡೋದಿಲ್ವೇನು? ಹಂಗಲ್ರಿ ಅಪ್ಪೋರೆ, ನನ್ನ ಕೈಲಿರೋ ಮಂಡಕ್ಕಿ ಎಂಜಿಲಾಗೈತ್ರಿ, ಅದಕ್ಕೆ ಅಪ್ಪ ನಿಮಗೆ ಬ್ಯಾರೆ ಮಂಡಕ್ಕಿ ತಂದ್ಕೊಡ್ತೀನಿ. ಶಿವಭಕ್ತರು ತಿನ್ನುವ ಆಹಾರವೆಂದು ಎಂಜಲು ಆಗೋದಿಲ್ವೋ? ನೀನು ತಿನ್ನುತ್ತಿರುವ ಮಂಡಕ್ಕಿ ಮಹಾಪ್ರಸಾದ, ಆ ಪ್ರಸಾದ ನಂಗೂ ಸ್ವಲ್ಪ ನೀಡೋ. ಯಪ್ಪ, ನಾನು ತಿಂದು ಎಂಜಲನ್ನು ನಿಮಗೆ ನೀಡಿ ನಾನು ಯಾವ ನರ್ಕಕ್ಕೆ ಹೋಗ್ಲಿರಿ ಅಪ್ಪ? ನನ್ನ ಕೈಲಿ ಹಿಡಿದಿರೋ ಈ ಮಂಡಕ್ಕಿ ನೀವು ತಿನ್ಲಿಕ್ಕೆ ಯೋಗ್ಯ ಅಲ್ಲ ರೀ, ಯೋಗ್ಯ ಅಲ್ಲ. ನಾಗಪ್ಪ, ನನ್ನ ನಿನ್ನ ನಡುವೆ ಎಂಜಲು ಮೈಲಿಗೆ ಎಂಬ ಭೇದವಾದರೂ ಎಲ್ಲಿದೆಯೋ? ನಾನೇ ನೀನು, ನೀನೇ ನಾನು ಆಗಿರುವಾಗ ಎಂಜಲು ಎನ್ನುವ ಮಾತೇ ಬಾರದು. ನಮ್ಮಿಬ್ಬರ ಆತ್ಮದಲ್ಲೂ ಆ ಪರಶಿವನೇ ಅಡಗಿರುವಾಗ ನಿನ್ನಲ್ಲಿ ಎಂಜಲು ಎನ್ನುವ ಭಯವೇ ತಕ್ಕೋ? ಅಂಗದ ಮೇಲೆ ಲಿಂಗವ ಕಟ್ಟಿದ ಭಕ್ತನು ಆಹಾರವನ್ನು ಸೇವಿಸುವಾಗ ಗಂಗಾಳದಿಂದ ತೆಗೆದುಕೊಂಡ ತುತ್ತು ಬಾಯಿಗೆ ಸೇರುವ ಮೊದಲು ಕಟ್ಟಿರುವ ಲಿಂಗದ ಮೂಲಕ ಹಾಯ್ದು ಬರುತ್ತದೆ, ಅಂತೆಯೇ ಅದು ಮೊದಲು ಲಿಂಗಕ್ಕೆ ಸಮರ್ಪಣೆಯಾಗುತ್ತದೆ. ಲಿಂಗಕ್ಕೆ ಸಮರ್ಪಣೆಯಾದ ಆಹಾರವು ಲಿಂಗಪ್ರಸಾದವಲ್ಲದೆ ಎಂಜಲಾಗುವುದು ಉಂಟೇನೋ? ಅಂತೆಯೇ ನೀನು ಸೇವಿಸುತ್ತಿರುವ ಮಂಡಕ್ಕಿಯು ಮೊದಲು ಶಿವನಿಗೆ ಸಮರ್ಪಣೆಯಾಗಿ ಅದು ಮಹಾಪ್ರಸಾದವಾಗಿದೆ. ಅದನ್ನು ಎಂಜಲು ಅಂದವರು ಶಿವನ ಸಿಟ್ಟಿಗೆ ತುತ್ತಾಗುತ್ತಾರೆ. ಈಗಲಾದರೂ ನೀನು ತಿನ್ನುತ್ತಿರುವ ಮಂಡಕ್ಕಿ ಪ್ರಸಾದವನ್ನು ನನಗೂ ಸ್ವಲ್ಪ ನೀಡುವೆಯ ನಾಗಪ್ಪ? ಅಪ್ಪೋರೆ, ಪರಶಿವನ ಅವತಾರವಾದ ನಿಮಗೆ ಎಂಜಲು ಮಂಡಕ್ಕಿ ಹೆಂಗ ಕೊಡ್ಲಿ ಅಂತ ಹಂಗೆ ಹೇಳ್ದಿನ್ರಿ ಅಪ್ಪ? ಕ್ಷಮಸ್ರೀಯಪ್ಪ. ಅಪ್ಪರ ಅಪ್ಪರ, ನಾನೇ ನನ್ನ ಕೈಯಾರ ನಿಮಗೆ ಮಂಡಕ್ಕಿ ತಿನ್ನಿಸ್ತೀನ್ರಿ ಅಪ್ಪ. ತಿನ್ರಿ ಅಪ್ಪ, ತಿನ್ರಿ ನನ್ನ ಶಿವನೇ, ತಿನ್ರಿ ಅಪ್ಪ, ತಿನ್ರಿ ನನ್ನ ಶಿವನೇ, ತಿನ್ರಿ ನನ್ನ ದೇವನೇ. ನಾಗಪ್ಪ, ನಾಗಪ್ಪ, ನೀನು ಪ್ರೀತಿಯಿಂದ ನೀಡಿದ ಈ ಮಂಡಕ್ಕಿ ಕಾರವು ಇಂದಿನಿಂದ ನನಗೆ ಪ್ರೀತಿಯ ನೈವೇದ್ಯವಾಗಲಿ. ಮಂಡಕ್ಕಿ ಕಾರವೇ ನನ್ನ ಮೆಚ್ಚಿನ ನೈವೇದ್ಯ, ಅದೇ ನನಗೆ ಶ್ರೇಷ್ಠ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಅಜ್ಜರೇ, ಗರ್ಭಸಜ್ಜರೇ, ನನ್ನ ಮಗ ರುದ್ರಪ್ಪನ ಮೇಲೆ ಉಗ್ರಾಣದಲ್ಲಿ ಒಟ್ಟಿದ್ದ ಭತ್ತದ ಮೂಟೆಗಳನ್ನಿಟ್ಟು ಬಿದ್ದು ಅವನ ಉಸಿರೇ ನಿಂತೋಗೈತ್ರಿ ಅಪ್ಪ, ಅವನ ಉಸಿರೇ ನಿಂತೋಗೈತ್ರಿ ಅಪ್ಪ, ಅವನ ಬದುಕಿಸ್ಕೊಡ್ರಿ ಅಪ್ಪ. ಅಜ್ಜರ, ನನ್ನ ಮಗನ್ನ ಬದುಕಿಸ್ಕೊಡ್ರಿ ಅಪ್ಪ, ನನ್ನ ಮಗನ್ನ ಬದುಕಿಸ್ಕೊಡ್ರಿ ಅಪ್ಪ. ಓಂ ನಮ ಶಿವಾಯ. ನಾಗಪ್ಪ. ಅಪ್ಪೋರ, ಈ ಭಸ್ಮವನ್ನು ಮಗುವಿನ ಹಣೆಗೆ ಹಚ್ಚಿ ಈ ಜಲವನ್ನು ಆತನ ಮೈ ಮೇಲೆ ಪ್ರೋಕ್ಷಣೆ ಮಾಡು. ತಮ್ಮ ಅಪ್ಪಣೆಯಂತೆ ಆಗಲಿ ಅಪ್ಪೋರ. ಓಂ ಶ್ರೀ ಗುರು ಕರಿಬಸವಾಯ ನಮಃ, ಓಂ ಶ್ರೀ ಗುರು ಕರಿಬಸವಾಯ ನಮಃ. ಗುರುದೇವ, ಮಗುವಿಗೆ ಮತ್ತೆ ಜೀವ ಬರಲಿ. ಅಪ್ಪ, ಅಮ್ಮ, ಕಂದ, ರುದ್ರ, ಮಗನೇ, ರುದ್ರಪ್ಪ, ಕಂದ, ಬದುಕಿದೀಯ ಮಗನೇ? ಅಪ್ಪ, ಕರಿಬಸಜ್ಜರ, ನನ್ನ ಮಗನ ಪ್ರಾಣವನ್ನು ಬರಿಸಿದಂತ ಮಹಾನ್ ಪವಾಡ್ ಪುರುಷರಪ್ಪ ನೀವು. ನಿಮ್ಮ ಪಾದಕ್ಕೆ ಶರಣ್ರಿ ಅಜ್ಜರ, ಶರಣ್ರಿ. ಅಪ್ಪ, ಕರಿಬಸಜ್ಜರ, ನನ್ನ ಮಗನಿಗೆ ಪುನರ್ಜನ್ಮ ಕೊಟ್ಟಂತ ಸಾಕ್ಷಾತ್ ಪರಮೇಶ್ವರಿ ಅಪ್ಪ ನೀವು. ನಾವು ನಮ್ಮ ಕಡೆ ಉಸಿರಿರೋ ಮಠ ತಮ್ಮ ಪಾದ ಸೇವೆ ಮಾಡ್ಕೊಂಡಿರ್ತೇವ್ರಿ ಅಪ್ಪ. ನೀವಾ ನಮಗ ದೇವರು ಕರಿಬಸಜ್ಜರ,
ನೀವಾ ನಮಗ್ ದೇವ್ರಿಯಪ್ಪ. ಆಯುಷ್ಯ ತೀರದ ಹೊರತು ಆತ್ಮಕ್ಕೆ ದೇಹವನ್ನು ಬಿಟ್ಟು ಹೋಗುವ ಅಧಿಕಾರ ಇರುವುದಿಲ್ಲ. ಆಯುಷ್ಯ ತೀರದ ಬಳಿಕ ಆತ್ಮವನ್ನು ಹಿಡಿದಿಟ್ಟುಕೊಳ್ಳುವ ಅಧಿಕಾರ ದೇಹಕ್ಕಿರುವುದಿಲ್ಲ. ನಿನ್ನ ಮಗನಿಗೆ ಇನ್ನೂ ಆಯುಷ್ಯ ತೀರಿರಲಿಲ್ಲ. ಆತನಿಗೆ ಕಂಟಕ ಬಾಧೆಯಿಂದಾಗಿ ದುರ್ಮರಣಕ್ಕೀಡಾಗುವ ಸಂಭವವಿತ್ತು. ಆದರೆ ಶಿವನ ಒಲುಮೆಯಿಂದ ನಿನ್ನ ಮಗನಿಗೆ ಮತ್ತೆ ಜೀವದಾನ ಬಂದಿದೆ. ಇದೆಲ್ಲವೂ ಶಿವನ ಇಚ್ಛೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ನಾವಿನ್ನು ಬರುತ್ತೇವೆ, ನಿಮಗೆ ಶುಭವಾಗಲಿ. ನಾಗಪ್ಪ. ಅಪ್ಪರೇ, ನಮಗಿನ್ನು ಶಿವಪೂಜೆಗೆ ವೇಳೆಯಾಯಿತು. ನಾವು ಶಿವಪೂಜಾ ಮಗ್ನರಾಗುತ್ತೇವೆ. ಬಂದ ಭಕ್ತರನ್ನೆಲ್ಲ ನೀನೇ ಆಧರಿಸು. ಗುರುಗಳ ಆಜ್ಞೆ. ನೀನೇನೋ, ನೀನೇನೋ, ನಿನ್ನ ಮದುಗುರು ಅವನು ಬಂದ್ರು ನಾನೇನು ಮಾಡೋಕ್ಕಾಗಲ್ಲ ಗೊತ್ತಾ? ಎಲ್ಲ ಸೊಕ್ಕಿನ ಪಿಶಾಚಿಗೆ, ನನ್ನ ಎದುರಲ್ಲಿ ನನ್ನ ಗುರುವಾದ ಕರಿಬಸತ್ಯನ ನಿಂದನೆ ಮಾಡುವೆಯ? ನನ್ನ ಅಜ್ಜೋರು ಒಳಗಡೆ ಶಿವಧ್ಯಾನ ಪೂಜೆಯಲ್ಲಿ ಮಗ್ನರಾಗಿದ್ದಾರೆ. ಅವರ ಪೂಜೆಗೆ ನಾನು ಈಗ ಭಂಗ ತರಲಾರೆ. ಗುರುಗಳ ಪೂಜೆಯು ಮುಗಿಯುವವರೆಗೆ ನಿನಗೆ ತಕ್ಕ ಶಿಕ್ಷೆಯನ್ನು ಕೊಡುತ್ತೇನೆ ತಾಳು. ಈ ಗುಂಡುಕಲ್ಲನ್ನು ನಿನ್ನ ಶಿರದ ಮೇಲೆ ಹೊರಿಸುತ್ತೇನೆ, ನೋಡುತ್ತೀರು. ಓಂ ಶ್ರೀ ಗುರು ಕರಿಬಸವಾಯ ನಮಃ. ಓಂ ಶ್ರೀ ಗುರು ಕರಿಬಸವಾಯ ನಮಃ. ಓಂ ಶ್ರೀ ಗುರು ಕರಿಬಸವಾಯ ನಮಃ. ಹೊರು ಹೊರು ಈ ಗುಂಡು ಕಲ್ಲನ್ನು ಹೊರು. ಅಯ್ಯೋ 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 ನಾಗಪ್ಪ, ನಾಗಪ್ಪ, ಈ ಗುಂಡು ಕಲ್ಲ ಕಳಕ್ಕೆ ನಾಗಪ್ಪ. ಅಯ್ಯೋ ನಾಗಪ್ಪ. ಯಪ್ಪ, ಯಾರು ಈತ? ಈತನ ಶಿರದ ಮೇಲೆ ಏಕೆ ಗುಂಡು ಕಲ್ಲನ್ನು ಹೊರಿಸಿರುವೆ? ಅಪ್ಪೋರೆ, ಈತನ ಶರೀರದೊಳಗ ಪಿಶಾಚಿ ಸೇರ್ಕೊಂಡೈತ್ರಿ ಅಪ್ಪ. ತಮ್ಮನ್ನು ಬಾಯಿಗೆ ಬಂದಂತೆ ನಿಂದಿಸುತ್ತಿತ್ತು. ಅದನ್ನು ನನ್ನಿಂದ ಸಹಿಸಲಾಗಲಿಲ್ಲ. ಅಲ್ಲದೆ ಇದರ ಚೀರಾಟ ಆರ್ಭಟದಿಂದ ತಮ್ಮ ಶಿವಪೂಜೆಗೆ ಭಂಗ ತರಿಸಬಾರದೆಂದು ಅರಿತು ತಮ್ಮ ನಾಮಸ್ಮರಣೆಯನ್ನು ಉಚ್ಚರಿಸಿ ಈ ಪಿಶಾಚಿಯ ತಲೆಗೆ ಮೇಲೆ ಭಾರವಾದ ಗುಂಡು ಕಲ್ಲನ್ನು ಹೊರಿಸಿದೆ ಅಪ್ಪೋರೆ. ಬಾರ ಬಾರ ಕರಿಬಸಜ್ಜ, ಕರಿಬಸಜ್ಜ, ನಾಗಪ್ಪಂಗೆ ಹೇಳಿ ಗುಂಡು ಕಲ್ಲನ್ನ ಕಳ್ಕಳ್ಸಂಗ್ ಮಾಡಿಸು. ಅಯ್ಯೋ ಅಯ್ಯೋ ಬಾರ, ಅಯ್ಯೋ ನೋವು ಬಾರ. ಕರಿಬಸಜ್ಜ, ಕರಿಬಸಜ್ಜ, ನಾನು ಬಿಟ್ಟು ಹೋಗ್ತೀನಿ, ಬಿಟ್ಟು ಹೋಗ್ತೀನಿ, ನಾನು ಬಿಟ್ಟು ಹೋಗ್ತೀನಿ ನಾಗಪ್ಪಜ್ಜ. ಅಯ್ಯೋ ಅಯ್ಯೋ, ನನ್ನ ತಪ್ಪಾತು, ನನ್ನ ತಪ್ಪಾತು. ಗುಂಡು ಕಲ್ಲನ್ನು ಕೆಳಕ್ಕಿಳಿಸು, ನಾನು ಬಿಟ್ಟು ಹೋಗ್ತೀನಿ, ನಾನು ಬಿಟ್ಟು ಹೋಗ್ತೀನಿ ನಾಗಪ್ಪಜ್ಜ. ಕರಿಬಸಜ್ಜ, ಕ್ಷುದ್ರ ಪಿಶಾಚಿಯೇ, ದೈವ ಶಕ್ತಿ ಎದುರು ದುಷ್ಟಶಕ್ತಿಗಳ ಆಟ ಎಂದೂ ಸಾಗದು. ನನ್ನ ಎದುರಲ್ಲಿ ದೆವ್ವ ಪೀಡೆ ಪಿಶಾಚಿಗಳ ಆಟವು ಎಂದೂ ಸಾಗದು. ಕೆಟ್ಟ ಶಕ್ತಿಗಳಾದ ನೀವು ಶಿಷ್ಟ ಶಕ್ತಿಯಾದ ನನ್ನೆದುರಿಗೆ ಎಂದೂ ನಿಲ್ಲಲಾರಿರಿ. ತೊಲಗಿ ಹೋಗಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಹೇ ಪರಮೇಶ್ವರ, ಈ ಭುವಿಯಲ್ಲಿನ ಎನ್ನ ಕಾಯಕವು ನಿನ್ನ ಕೃಪೆಯಿಂದಾಗಿ ಕೈಗೂಡಿದೆ. ದೆವ್ವ ಭೂತ ಪಿಶಾಚಿಗಳಾದಿ ಕೆಟ್ಟ ಶಕ್ತಿಗಳ ದುರಾಚಾರವು ಅಡಗಿ ಶಿಷ್ಟಾಚಾರವು ಬೆಳಗುವಂತಾಗಿದೆ. ತಂದೆಯೇ, ಈ ಭೂಲೋಕದ ಭವಬಂಧನದಿಂದ ಎನ್ನನ್ನು ಮುಕ್ತಗೊಳಿಸಿ ನಿನ್ನ ಬಳಿಗೆ ಕರೆದುಕೋ ಪ್ರಭುವೇ, ನಿನ್ನ ಬಳಿಗೆ ಕರೆದುಕೋ. ನಿನ್ನ ಚರಣ ಸಾನ್ನಿಧ್ಯ ಸೇರಲು ನನಗೆ ಅನುಮತಿ ನೀಡು ಶಿವನೇ, ಅನುಮತಿ ನೀಡು. ನಾಗಪ್ಪ. ಅಪ್ಪೋರ, ಬರುವ ಮಾಘ ಮಾಸದ ಮೂರನೆಯ ಸೋಮವಾರದಂದು ಸಜೀವ ಸಮೇತ ಗದ್ದುಗೆಯಲ್ಲಿ ಕುಳಿತು ಈ ದೇಹ ಬಂಧನದಿಂದ ಮುಕ್ತಗೊಂಡು ಶಿವ ಸಾನ್ನಿಧ್ಯವನ್ನು ಸೇರುತ್ತೇನೆ. ಉಕ್ಕಡಗಾತ್ರಿಯ ತುಂಗಭದ್ರಾ ನದಿಯ ದಂಡೆಯ ಮೇಲಿರುವ ತಾಣವೇ ನಾನು ಲಿಂಗೈಕ್ಯನಾಗಲು ಪ್ರಶಸ್ತವಾದ ಸ್ಥಳವು. ಅದಕ್ಕೋಸ್ಕರ ಗದ್ದಿಗೆಯ ನಿರ್ಮಾಣ ಕಾರ್ಯವು ನಿನ್ನಿಂದಲೇ ಆಗಬೇಕಾಗಿದೆ ನಾಗಪ್ಪ. ಅಪ್ಪೋರ,
ನೀವು ನನ್ನ ಬಿಟ್ಟು ಹೋಗ್ಬೇಡ್ರಿ, ನನ್ನಪ್ಪ ನನ್ನ ಬಿಟ್ಟು ಹೋಗ್ಬೇಡ್ರಿ. ನೀವು ಬಿಟ್ಟು ಹೋದ್ರ ನಾನು ತಬ್ಲಿ ಆಗ್ತೇನ್ರಿ ಅಪ್ಪಾರ, ನಾನು ತಬ್ಲಿ ಆಗ್ತೇನ್ರಿ. ನನಗೆ ನೀವು ನನ್ನನ್ನು ಬಿಟ್ಟು ಹೋದ್ರ ನನಗೆ ನೀತಿ ಧರ್ಮದ ಮಾರ್ಗ ತೋರಿಸೋರು ಯಾರೀ ಅಪ್ಪಾರ, ಯಾರದಾರ್ರಿ? ನನಗೆ ತಾಯಿ ತಂದೆ ಬಂಧು ಬಳಗ ಎಲ್ಲ ನೀವ ನನ್ನಪ್ಪ. ಅಜ್ಞಾನದ ಕತ್ತಲಲ್ಲಿ ಇದ್ದ ನನಗೆ ಜ್ಞಾನದ ಬೆಳಕನ್ನು ನೀಡಿದರೆ, ಶಿವಭಕ್ತಿ ಅನ್ನೋ ಊಟ ಇಟ್ಟರೆ, ಗುರುದೀಕ್ಷೆ ಅನ್ನೋ ಅಮೃತ ನೀಡಿದರೆ, ಅರಿಷಡ್ ವರ್ಗಗಳನ್ನು ಗೆದ್ದು ಭವಬಂಧನಗಳ ಸಾಗರವನ್ನು ಈಜಿ ದಾಟುವ ಶಕ್ತಿ ನೀಡಿದರೆ, ಪಾಮರನಾಗಿದ್ದ ನನ್ನನ್ನು ಪಾವನನನ್ನಾಗಿ ಮಾಡಿದರೆ, ಅಪ್ಪೋರ ಅಪ್ಪೋರ ನಿಮ್ಮನ್ನು ಬಿಟ್ಟು ನಾನು ಒಂದು ಕ್ಷಣನೂ ಇರಲಾರನ್ರಿ ಅಪ್ಪ, ಇರಲಾರನ್ರಿ. ನನ್ನ ನಿಮ್ಮ ಕೂಡ ಕರ್ಕೊಂಡು ಹೋಗ್ರಿ ನನ್ನ ತಂದೆ, ನಾನು ನಿಮ್ಗಳ ಜೊತೆ ಬರ್ತೀನ್ರಿ ಅಪ್ಪ, ನಾನು ನಿಮ್ಮ ಜೊತೆ ಬರ್ತೀನ್ರಿ. ಅಜ್ಜಯ್ಯ, ಲೋಕ ಕಲ್ಯಾಣಕ್ಕಾಗಿ ಬಂದ ಶಿವಶರಣರು ವಾತ್ಸಲ್ಯದ ಬಂಧನದಲ್ಲಿ ಸಿಲುಕಿ ದುಃಖಿಸಬಾರದು. ಜನರ ದುಃಖವನ್ನು ಕಳೆಯಲೆಂದೇ ಬಂದವರು ನಾವು. ಪರರ ನೋವು ದುಃಖಗಳನ್ನು ನಿವಾರಿಸುವುದಷ್ಟೇ ನಮ್ಮ ಕಾಯಕ. ಅದನ್ನು ಮರೆತು ಲೋಕದ ಕಣ್ಣೀರನ್ನು ಒರೆಸಬೇಕಾದ ನೀನೇ ಹೀಗೆ ಅಳುತ್ತಾ ಕಣ್ಣೀರಿಟ್ಟರೆ ಭಕ್ತರ ಕಣ್ಣೀರನ್ನು ನಿವಾರಿಸುವವರು ಯಾರು ನಾಗಪ್ಪ? ಅಪ್ಪೋರ, ಈ ದೇಹದ ಹಸಿವಿಗೆ ನಾನು ತಡ್ಕೋತೀನ್ರಿ, ಬಾಯಾರಿಕೆ ಏನು ಬೇಕಾದರೂ ನಾನು ತಡ್ಕೋತೀನ್ರಿ, ಪ್ರಪಂಚದ ಎಷ್ಟೇ ಕಷ್ಟಗಳು ನನಗೆ ಬಂದರೂ ನಾನು ಎದುರಿಸ್ತೀನ್ರಿ. ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನೂ ಬೇಕಾದ್ರೆ ತೊರೀತೀನ್ರಿ. ಆದರೆ ಅಪ್ಪೋರ ಅಪ್ಪೋರ ನಿಮ್ಮನ್ನು ಮಾತ್ರ ಬಿಟ್ಟಿರಕ್ಕಾಗಂಗಿಲ್ರಿ, ನಿಮ್ಮನ್ನು ಮಾತ್ರ ಬಿಟ್ಟಿರಕ್ಕಾಗಂಗಿಲ್ರಿ. ಜಯ ಅಪ್ಪರೇ. ನಾಗಪ್ಪ, ನಾನು ಬಂದ ಕರ್ತವ್ಯ ಮುಗಿಯಿತು. ಅಂತೆಯೇ ನಾನು ಶಿವ ಸಾನ್ನಿಧ್ಯವನ್ನು ಸೇರುತ್ತಿದ್ದೇನೆ. ಆದರೆ ನಿನ್ನ ಕರ್ತವ್ಯ ಇನ್ನೂ ಸಂಪೂರ್ಣವಾಗಿಲ್ಲ ಮಗು. ನೀನು ಇದ್ದು ಸಾಧಿಸಬೇಕಾದ ಕಾರ್ಯಗಳು ಇನ್ನೂ ಸಾಕಷ್ಟಿವೆ. ನೀವ ಇಲ್ಲದ ನಾನು ತಾನೇ ಯಾವ ಕಾರ್ಯಗಳನ್ನು ಸಾಧಿಸಲಿ ಅಪ್ಪ? ನೀವ ನನ್ನ ಉಸಿರು, ಉಸಿರೇ ಇಲ್ಲ ಅಂದಮೇಲೆ ಈ ಬರೀ ದೇಹದೊಳಗೆ ಏನು ಮಾಡೋಕ್ಕಾಗ್ತದ್ರಿ ಅಪ್ಪರ, ಏನು ಮಾಡೋಕ್ಕಾಗ್ತದ್ರಿ? ಎಣ್ಣೆನೇ ಇಲ್ಲ ಅಂದಮೇಲೆ ದೀಪ ತಾನೇ ಹೆಂಗ ಉರಿದಾತ್ರಿ ಅಪ್ಪ, ಹೆಂಗ ಉರಿದಾತ್ರಿ? ನಾಗಪ್ಪ, ಈ ಕರಿಬಸವ ದೇಹವನ್ನು ಮಾತ್ರ ತ್ಯಜಿಸುತ್ತಿದ್ದಾನೆಯೇ ಹೊರತು ಆತ್ಮವನ್ನಲ್ಲಪ್ಪ. ನನ್ನ ಆತ್ಮವು ಲೋಕ ಕಲ್ಯಾಣಕ್ಕೋಸ್ಕರ ನಿನ್ನೊಂದಿಗೆ ಈ ಉಕ್ಕಡಗಾತ್ರಿಯಲ್ಲೇ ಇರುವುದು. ನಾಗಪ್ಪ, ಊರ ಪ್ರಮುಖರನ್ನು ಕರೆಸಿ ನನ್ನ ಯೋಗ ಸಮಾಧಿಗೆ ಸಿದ್ಧಗೊಳಿಸು. ಆಗಲಿ ಅಪ್ಪ, ತಮ್ಮ ಅಪ್ಪನಿಗಂತೆ ಆಗಲಿ ಅಪ್ಪೋರ. ಅಜ್ಜೋರ ಅಜ್ಜೋರ ನಮ್ಮನ್ನು ಬಿಟ್ಟೋಗ್ಬೇಡ್ರಿ, ಅಜ್ಜೋರ ಬಿಟ್ಟೋಗ್ಬೇಡ್ರಿ. ನೀವ ಹೋದ್ಮೇಲೆ ನಮಗೆ ತಿದ್ದ ಬುದ್ಧಿ ಹೇಳೋರು ಯಾರದಾರ್ರಿ ಅಜ್ಜೋರ, ಯಾರದಾರ್ರಿ? ಹೌದ್ರಿ ಅಜ್ಜಾರ, ಅಜ್ಜಾರ ನಮ್ಮನ್ನ ತಪ್ಲಿ ಮಾಡಿ ಹೋಗ್ಬೇಡ್ರಿ ಅಜ್ಜಾರ, ಹೋಗ್ಬೇಡಿ ಅಜ್ಜಾರ, ಹೋಗ್ಬೇಡಿ ಅಜ್ಜಾರ, ಹೋಗ್ಬೇಡ್ರಿ ಅಜ್ಜಾರ, ಖಂಡಿತ ನೀವು ಹೋಗ್ಬೇಡ್ರಿ ಅಜ್ಜಾರ. ನಾವ್ ಹೆಂಗ್ರಿ ಇರೋದು ಅಜ್ಜಾರ, ಹೋಗ್ಬೇಡ್ರಿ ಅಜ್ಜಾರ, ಅಜ್ಜಾರ ಹೋಗ್ಬೇಡ್ರಿ, ಹೋಗ್ಬೇಡ್ರಿ ಅಜ್ಜಾರ, ಅಜ್ಜಾರ ಹೋಗ್ಬೇಡ್ರಿ, ಅಜ್ಜಾರ ಹೋಗ್ಬೇಡ್ರಿ. ಭಕ್ತರೇ, ನನ್ನನ್ನು ನಂಬಿ ಬರುವ ಜನರ ಕಷ್ಟಾದಿ ರೋಗ ರುಜಿನಗಳನ್ನು ನಿವಾರಿಸುತ್ತಾ ನಾನು ಇಲ್ಲೇ ನೆಲೆಸುವೆ. ದೆವ್ವ ಭೂತಗಳಿಂದ ಪೀಡಿತರಾದವರನ್ನು ನದಿಯಲ್ಲಿ ಸ್ನಾನ ಮಾಡಿಸಿ ಕರೆತಂದು ನನ್ನ ಗದ್ದುಗೆ ಎದುರು ನಿಲ್ಲಿಸಿದರೆ ಅವರನ್ನು ದೆವ್ವ ಭೂತಗಳ ಕಾಟದಿಂದ ಮುಕ್ತರನ್ನಾಗಿಸುತ್ತೇನೆ, ಮತ್ತೆ ಸಂತೋಷದಿಂದ ಬಾಳುವಂತೆ ಅನುಗ್ರಹಿಸುತ್ತೇನೆ. ನಾನು ನೆಲೆಸಿರುವ ಈ ಉಕ್ಕಡಗಾತ್ರಿ ಕ್ಷೇತ್ರವು ದೈವ ಶಕ್ತಿ ನೆಲೆಯ ಪುಣ್ಯಕ್ಷೇತ್ರವಾಗುತ್ತದೆ. ಪ್ರತಿ ವರ್ಷವೂ ಮಹಾಶಿವರಾತ್ರಿಯಂದು ಈ ಕ್ಷೇತ್ರದಲ್ಲಿ ಜಾತ್ರೆಯು ನಡೆಯುವಂತಾಗಲಿ. ಬರುವ ಭಕ್ತರಿಗೆ ನಿರಂತರ ಅನ್ನದಾಸೋಹ ನಡೆಯಲಿ. ಶಿವಕೀರ್ತನೆ ಶಿವಭಜನೆಗಳು ಸದಾ ಈ ಸನ್ನಿಧಾನದಲ್ಲಿ ನಡೆಯುವಂತಾಗಲಿ.
ಇದೇ ಆ ಪರಶಿವನ ಇಚ್ಛೆ. ಸರ್ವರಿಗೂ ಸನ್ಮಂಗಳವಾಗಲಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಮಗ ಹನುಮಪ್ಪ, ಈಟೊಂದು ದಿನಗಳ ಕಾಲ ಅಜ್ಜ ಕರಿಬಸಪ್ಪನವರು ತೋರಿಸಿದ ಮಾರ್ಗದಲ್ಲೇ ನಡ್ಕೋತಾ ಬಂದಿದ್ದೀನಿ. ಈಗ ನಂಗೂ ವಯಸ್ಸಾಯಿತು, ನನ್ನ ಗುರುಗಳ ಪಾದ ಸೇರೋ ಕಾಲ ಕೂಡು ಬಂದೈತಪ್ಪ. ನೀನೂ ಕೂಡ ಕರಿಬಸಜ್ಜರ ಮಾರ್ಗದಲ್ಲೇ ನಡೆದು ಜನಸೇವೆ ಮಾಡಬೇಕು ಅಂತ ನನ್ನ ಆಸೆ ಹನುಮಪ್ಪ. ನಾನು ಅಜ್ಜನವರಿಗೆ ಮಾತು ಕೊಟ್ಟಂತೆ ಪ್ರತಿ ವರ್ಷವೂ ಶ್ರಾವಣ ಮಾಸದ ಸೋಮವಾರದಂದು ಅಜ್ಜರ ಆರಾಧನೆಗೆ ನಾನು ನಡೆಸಬೇಕು. ಆರಾಧನೆಗೆ ಆದ ಮಾರನೆಯ ದಿನ ಊರ ಕಟ್ಟೆಗೆ ಮೇಲಿರುವ ಬರಮಪ್ಪ ದೇವರಿಗೆ ಹೋಳಿಗೆ ತುಪ್ಪದ ಎಡೆಯನ್ನು ನೀಡಬೇಕು. ಈ ಕಾರ್ಯವು ನಮ್ಮ ವಂಶ ಪಾರಂಪರ್ಯವಾಗಿ ನಡೆಯಬೇಕು. ಆಯ್ತ್ರಿ ಅಪ್ಪ, ಆಯ್ತ್ರಿ, ನೀವು ಹೇಳ್ದಂಗ ನಡ್ಕೊಂತೀನ್ರಿ ಅಪ್ಪ. ನಿಮ್ಮ ಹಾಗೂ ಕರಿಬಸಾಜ್ಜರ ಸನ್ಮಾರ್ಗದಲ್ಲೇ ನಡೆದು ಜನಸೇವೆ ಮಾಡ್ತೀನ್ರಿ, ಜನಸೇವೆ ಮಾಡ್ತೀನಿ. ಹನುಮಪ್ಪ, ನನ್ನ ಆತ್ಮವು ಗುರು ಕರಿಬಸಜ್ಜರಲ್ಲಿ ಐಕ್ಯವಾದ ಬಳಿಕ ನನ್ನ ಗದ್ದುಗೆಯನ್ನು ಅಪ್ಪ ಕರಿಬಸಜ್ಜರ ಗದ್ದುಗೆಯ ಎದುರುಗಡೆಗಿರುವಂತೆ ನಿರ್ಮಿಸಬೇಕು. ಕರಿಬಸಜ್ಜರ ಗುಡಿ ಪಕ್ಕದಲ್ಲಿರುವ ಪೆಟ್ಟಿಗೆ ಮೇಲಿರುವ ಕಬ್ಬಿಣದ ಸರಳಲ್ಲಿ ತೂರದೇ ತಪ್ಪಿಸಿಕೊಂಡು ಕಳ್ಳಾಟ ಆಡುವ ದೆವ್ವ ಹಿಡಿದವರನ್ನು ಕರೆತಂದು ನನ್ನ ಗದ್ದುಗೆ ಬಳಿ ಇರುವ ಗುಂಡು ಕಲ್ಲನ್ನು ಹೊರಿಸಿದರೆ ದೆವ್ವ ಪಿಶಾಚಿಗಳು ಬಿಟ್ಟು ಓಡಿ ಹೋಗುವು. ಅವುಗಳು ಇನ್ನೆಂದೂ ಅವರ ತಂಟೆಗೆ ಬರಲಾರವು. ನಾನು ನಾಳೆಯೇ ಗುರು ಕರಿಬಸಜ್ಜರಲ್ಲಿ ಲೀನವಾಗುತ್ತೇನೆ, ಲೀನವಾಗುತ್ತೇನೆ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಓಂ ಶ್ರೀ ಗುರು ಕರಿಬಸವಾಯ ನಮಃ, ಓಂ ಶ್ರೀ ಗುರು ಕರಿಬಸವಾಯ ನಮಃ, ಓಂ ಶ್ರೀ ಗುರು ಕರಿಬಸವಾಯ ನಮಃ.